ಪ್ರೇಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯತರ ಜೀವನ, ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ನಮ್ಮ ಈ ದಿನದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕೊಪ್ಪಳ ಜಿಲ್ಲೆ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮುಖಂಡರು. ಸುಮಾರು ಒಂದು 30 ವರ್ಷಗಳಿಂದ ಸಕ್ರಿಯವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಸಮಾಜ ಸೇವಕರುಗಳಾಗಿದ್ದಾರೆ. ತದನಂತರ KSIS ಮತ್ತು MCF ಇದರ ಮಾಜಿ ಚೇರ್ಮನ್, ಮಾಜಿ ಅಧ್ಯಕ್ಷರು. ಈ ಸ್ಥಾನವನ್ನು ಇವರಿಗೆ 2 ಬಾರಿ ಒದಗಿದೆ. ಅಲ್ಲಿ ಒಂದು ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಈಗ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕಂತಹ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಪ್ರಬಲ ಟಿಕೆಟಿನ ಆಕಾಂಕ್ಷಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಮಾನ್ಯ ಶ್ರೀ PV ರಾಜಗೋಪಾಲ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಮಾಧ್ಯಮದ ಕಡೆಯಿಂದ ಹಾರ್ದಿಕ ಸ್ವಾಗತ. ಸರ್, ನಮಸ್ತೆ. ರಾಜಗೋಪಾಲ್ ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರ ಮುಂದೆ ತಮ್ಮ ಸಂಪೂರ್ಣವಾದ ಇಲ್ಲಿಯವರೆಗೆ ರಾಜಕೀಯದ ಜೀವನದ ಬಗ್ಗೆ ಮಾಹಿತಿ ಎಲ್ಲಿಂದ ಶುರು ಮಾಡಿಕೊಂಡ್ರಿ, ಯಾರ ಪ್ರೇರಣೆ, ಏನೆಲ್ಲ ಕೆಲಸ ಕಾರ್ಯಗಳು ತಾವು ಈ ರಾಜಕೀಯ ಕ್ಷೇತ್ರದ ಮಾಡಿದ್ರಿ ಅನ್ನಕ್ಕಂಥದ್ದು ಸ್ವಲ್ಪ ಸಂಪೂರ್ಣವಾದ ವಿಶ್ಲೇಷಣೆ ಕೊಡಿ ನಮಗೆ. ನಾವು 91 ರಾಜಕೀಯ ಪ್ರವೇಶ ಮಾಡಿದ್ದೀನಿ. ಓಕೆ. 91 ಆದಮೇಲೆ 92 ನಾನು ಬಳ್ಳಾರಿ ಜಿಲ್ಲಾ ಡಿಸ್ಟಿಕ್ ಸ್ಮಾಲ್ ಇಂಡಸ್ಟ್ರೀಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ಗೆ ಕಂಟೆಸ್ಟ್ ಮಾಡಿದೆ. ಕಂಟೆಸ್ಟ್ ಮಾಡಿ ಅಲ್ಲಿ ಎಲೆಕ್ಷನ್ನಲ್ಲಿ ವಿನ್ ಆದೆ ನಾನು. ತದನಂತರ ಅದಾದಮೇಲೆ 1 ಇಯರ್ ಆದಮೇಲೆ ನಾನು ಸ್ಟೇಟ್ ಲೆವೆಲ್ಗೆ ಕಂಟೆಸ್ಟ್ ಮಾಡಿ KSIS ಆ್ಯಂಡ್ MCF ಇದರಿಂದ ನಾನು 93 ಅಲ್ಲಿ ಗೆದ್ದೆ. ಆ ಇನ್ ಬಿಟ್ವೀನ್ ಪೀರಿಯಡ್ನಲ್ಲಿ ಬಳ್ಳಾರಿನಲ್ಲೇ ಜಿಲ್ಲಾ ಪರಿಷತ್ ಮೆಂಬರ್ ಆಗಬೇಕಂತಂದೇಳಿ ಅವಾಗ ನಮ್ಮ ಕುರ್ತಿನ ಭಾಗದಾಗ ರಿಸರ್ವೇಷನ್ ಇತ್ತು. ಆ ರಿಸರ್ವೇಷನ್ಗೆ ಅವಾಗ ಟ್ರೈ ಮಾಡಿದೆ, ಅವಾಗ ಆಗಲಿಲ್ಲ. ಅವಾಗ ಅದಾದಮೇಲೆ ನಾನು ಕೋಆಪರೇಟಿವ್ ಚೇರ್ಮನ್ ಆಗಿ ಬೆಂಗಳೂರಿನಲ್ಲೇ ಭಾಳ ದಿವಸ ಎರಡು ಟರ್ಮ್ ನಾನೇ ಗೆದ್ದೆ. ಅಲ್ಲಿ 2 ನಾನೇ ಅಲ್ಲಿ ಚೇರ್ಮನ್ ಆಗಿ ಕೆಲಸ ನಿರ್ವಹಿಸಿ ಅಲ್ಲಿ ನೀವು ಹೆಂಗಂದ್ರೆ ಅದು ಮಾರ್ಕೆಟಿಂಗ್ ಕೋಆಪರೇಟಿವ್. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನಲ್ಲಿ ಡಿಸ್ಟಿಕ್ಗಳಲ್ಲಿ ಏನು ಇವೆಲ್ಲ ಪ್ರೊಡಕ್ಷನ್ ಮಾಡ್ತಾರೋ ಆ ಪ್ರೊಡಕ್ಷನ್ ನಾವು ಟೇಕ್ ಓವರ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಇದು ಅದಕ್ಕೆ ಬಂದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಪೇರೆಂಟ್ ಡಿಪಾರ್ಟ್ಮೆಂಟ್. ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಅದಕ್ಕೆ ಒಬ್ಬ MD ಆಗಿರ್ತಿದ್ರು. ಆ ಥರ ಆಗಿ ನಾನು 10 ಅಲ್ಲಿ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸಿದೆ. ಅದು ಎಂಡಿಂಗ್ ಪೊಸಿಷನಲ್ಲೇ ನಮ್ಗೆ ಇನ್ನೂ ಒಂದು ZP ರಿಸರ್ವೇಷನ್ ಬಂತು. ಅಲ್ಲಿ ಲೇಡೀಸ್ಗಿತ್ತು. ಲೇಡೀಸ್ಗಿದ್ದಕ್ಕೋಸ್ಕರ ನಾನೇನು ಮಾಡಿದೆ, ನಮ್ಮ ಮಿಸಸ್ನ ನಿಲ್ಲಿಸಿ ಅಲ್ಲಿ ಕೊಡಗಲ್ ಕ್ಷೇತ್ರದಲ್ಲಿ ಅತ್ಯಂತ 2480 ಮೆಜಾರಿಟಿನಲ್ಲಿ ಗೆದ್ದಿವಿ. ಅಲ್ಲಿ ಆ ಗೆದ್ದಿದ್ದಾದಮೇಲೆ ನಾವು ಉಪಾಧ್ಯಕ್ಷಗೆಲ್ಲ ಟ್ರೈ ಮಾಡಿದ್ವಿ. ಬಳ್ಳಾರಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಬೇಕಂದ್ರೆ ಟ್ರೈ ಮಾಡಿದ್ವಿ. ಅದು ನಮ್ಮ ಭಾಗಕ್ಕೆ ಚೇರ್ಮನ್ ಆಯಿತು. ಹೈದ್ರಾಬಾದ್ ಭಾಗ ನಮ್ದು ಅವಾಗ ಅವಿಭಾಜ್ಯ ಜಿಲ್ಲೆ ಆಗಿತ್ತು ಅವಾಗ ನಮ್ದು. ಹಂಗಾಗಿ ನಮ್ದು ಏನಾಯಿತು, ನಮ್ಮ ಭಾಗಕ್ಕೆ ಚೇರ್ಮನ್ ಕೊಟ್ಟರು, ಆ ಭಾಗಕ್ಕೆ ಅಗ್ರಿಬೊಮ್ಮಳ ಭಾಗ ಉಪಾಧ್ಯಕ್ಷ ಕೊಟ್ಟರು. ಅದರಿಂದ ಏನಾಯಿತು, ನಮಗೆ ಅವಕಾಶ ತಪ್ಪಿತು. ಅದಾದಮೇಲೆ ನಾನು 2012-13 ಕನಗಿರಿ ಕ್ಷೇತ್ರಕ್ಕೆ ನಾನು ಯಾವಾಗ ನಾನು ಬೆಂಗಳೂರಲ್ಲಿ ಚೇರ್ಮನ್ ಆಗಿದ್ದನೋ ಅವಾಗಲೇ ಇಲ್ಲಿ ಬಂದು ನಾನು ಕನಗಿರಿ ಕ್ಷೇತ್ರದಲ್ಲಿ ನಾನು ಫಸ್ಟ್ KJP ಅಂತಂದೇಳಿ ಬಂದಿದ್ದು ಅವನು ಅವಾಗ ಯಾವಾಗ 2012. ಅದು ಏನಾಯಿತು, ಅದು KJP BJP BSR ಇದೆ ಗೊಂದಲದಲ್ಲಿ 1 ನಾನಂತೂ BJPನಲ್ಲೇ ಇದ್ದು BJP ಪಕ್ಷದ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ BJPನಲ್ಲಿ ಅವಾಗ ಯಾರೂ ಇದ್ದಿಲ್ಲ. ಈಗಿರೋ MLA ಅವಾಗ BJP ಬಿಟ್ಟು KJP ಹೋಗಿದ್ರು ಅವರು.
ಹಂಗ ಅದ್ರ ಸಲುವಾಗಿ ನಾನೇನ್ ಮಾಡಿದೆ, ಬಿಜೆಪಿನಲ್ಲಿ ಕಟ್ಲೇಬೇಕು ಅಂತಂದ ಹೇಳಿ ಕೊನಿ ಟಿಕೆಟ್ ಅನೌನ್ಸ್ ಆಗತಕ್ಕ ನಾನು ಇಲ್ಲೇ ಇದ್ದು ಎಲ್ಲ ಕೆಲಸಗಳು ಒಂದು ವರ್ಷ ಪೂರ್ತಿ ಇಲ್ಲೇ ಇದ್ದು ಕಾರ್ಯಕರ್ತನೆಲ್ಲ ಒಗ್ಗೂಡಿಸಿ ನನ್ನ ಟಿಕೆಟ್ ಬರ್ತೆ ಅಂತ ಅನ್ಕೊಂಡಿದ್ದೆ. 2013 ಮೇ ತಿಂಗಳ ಏಪ್ರಿಲ್ ನನಗೆ ಟಿಕೆಟ್ ವಂಚಿತನಾಗಿದೆ. ಅವಾಗ ಅವಾಗ ಆದಮೇಲೆ ನಾನೇನು ಮಾಡಿದೆ, ಇನ್ನು ಭಾಳಷ್ಟು ಬಿ ಜೆ ಪಿ ಕಾರ್ಯಕರ್ತರೆಲ್ಲ ನಮ್ಮ ಜೊತೆಗೇ ಇದ್ದಿರಲಿಲ್ಲ, ಆಯಿತು ಅಂತಂದೇಳಿ ನಾನು ಅವಾಗ ಏನು ಮಾಡಿದೆ, ಮತ್ತೆ ಒಂದು ಸ್ವಲ್ಪ ರಾಜಕೀಯ ಚಟುವಟಿಕೆಗಳು ಮತ್ತೆ ಆವಾಗಲಿಂದನೇ ಶುರು ಮಾಡ್ಕೊಂಡಿಲ್ಲಿ. ಅಂದರೆ ಮಧ್ಯದಲ್ಲಿ ಏನೇ ಫಂಕ್ಷನ್ಗಳಿದ್ರೆ ಕೂಡ ಬರೋದು ಹೋಗೋದು ಬಳ್ಳಾರಿದು. ನಮ್ಗೆ ಇನ್ನೊಂದು ಅನುಕೂಲ ಏನಂದರೆ ಕಂಪ್ಲಿ ಪಕ್ಕದ ಕಾನ್ಸ್ಟಿಟ್ಯೂಷನ್ಸಿನೇ ಕನಕಗಿರಿ, ಕಂಪ್ಲಿ ಪಕ್ಕಕ್ಕೆ ಬರ್ತದೆ. ಅದಕ್ಕೆ ಅದ್ರ ಸಲುವಾಗಿ ನನಗೆ ಒಡನಾಟ ಭಾಳ ಇತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ, ಕನಗಿರಿ ಕ್ಷೇತ್ರದಲ್ಲಿ ಭಾಳ ಒಡನಾಟ ಇತ್ತು ನಮ್ಮ ಬಂಧು ಬಳಗಾಗಲಿ ಅಥವಾ ನಮ್ಮ ಫ್ರೆಂಡ್ಸ್ ಭಾಳ ಇದ್ದರು. ಇರೆಸ್ಪೆಕ್ಟ್ ಕ್ಯಾಸ್ಟ್ ಎಲ್ಲ ನಮ್ಮನ್ನು ಎಲ್ಲ ಜನಾಂಗದವ್ರು ನನ್ನ ಫ್ರೆಂಡ್ಸ್ ಭಾಳ ಇದ್ದರು. ಅದ್ರ ಸಲುವಾಗಿ ನಾನೇನು ಮಾಡಿದೆ, ಇಲ್ಲಿ 18ರಾಗ ಒಂದು ಸ್ವಲ್ಪ ಟ್ರೈ ಮಾಡಿದೆ. ಬಟ್ ಅನಿವಾರ್ಯ ಕಾರ್ಯಗಳಿಂದ ನಾನು ಭಾಳಷ್ಟು ಕಾನ್ಸಂಟ್ರೇಟ್ ಮಾಡೋಕೆ ಆಗಿಲ್ಲ ಅವಾಗ, ಯಾಕಂದ್ರೆ ನಮ್ಮ ಮಕ್ಕಳು ಮದುವೆಗಳಿದ್ವು, ಮದುವೆ ಇತ್ತು. ಅದ್ರ ಸಲುವಾಗಿ ಎಲ್ಲ ಒಂದು ಸ್ವಲ್ಪ ಅನಿವಾರ್ಯ ಕಾರ್ಯದಲ್ಲಿ ನಾನು 18ನಲ್ಲಿ ಸಕ್ಸಸ್ ಆಗಕ್ಕಾಗಿಲ್ಲ. ಈ 2013ನಲ್ಲಿ ಮಾಡಲೇಬೇಕು ಎಂಬ ಉದ್ದೇಶದಿಂದ ನಾನು ಒಂದು ವರ್ಷದಿಂದನೂ ಜಾಸ್ತಿ ಓಡಾಡ್ತಾ ಇದ್ದೆ. ಈಗ ಒಂದು 6 ತಿಂಗಳ ಮೇಲೆ ಆಯ್ತು ಅವಾಗಲೇ ಮನೆ ಮಾಡಿ. 23 ಎಲೆಕ್ಷನ್ಗೋಸ್ಕರ ಪೂರ್ತಿ ಪ್ರಿಪೇರ್ ಆಗಿ ನಾನು ಬಂದಿದ್ದೀನಿ ಯಾವುದೇ ಕಾರಣಕ್ಕೂ. ಹೈಕಮಾಂಡ್ ಆಗಲಿ, ಇಲ್ಲಿ ಜನಸಂಪರ್ಕನೂ ನನಗೆ ಭಾಳ ಚೆನ್ನಾಗಿದೆ. ಎಲ್ಲ ಸಮುದಾಯಗಳಲ್ಲೂ ನನಗೆ ಅಭಿಮಾನಗಳಿದ್ದಾರೆ ಇಲ್ಲಿ, ಎಲ್ಲ ಸಮುದಾಯಗಳು. ಈ ಕ್ಷೇತ್ರನ ನಾನು ಸಾಮಾಜಿಕ ಸೇವೆಯಿಂದ ಇದು ಭಾಳ ನನಗೆ ಭಾಳ ನೆಚ್ಚಿನ ಕ್ಷೇತ್ರ ಇದು, ಯಾಕಂದರೆ ಕನಕನಾಯನ ಆಶೀರ್ವಾದದಿಂದ ಈ ಕ್ಷೇತ್ರನ ಭಾಳ ಚೆನ್ನಾಗಿ ಉದ್ಧಾರ ಮಾಡ್ಬೋದು ಇದನ್ನು. ಬಟ್ ಆ ಸಂಕಲ್ಪದಿಂದ ನಾನು 2013ಕ್ಕೆ ಕಂಟೆಸ್ಟ್ ಮಾಡಲೇಬೇಕೆಂಬ ಉದ್ದೇಶದಿಂದ ನಾನು ಇಲ್ಲಿ ಬಂದು ಇಲ್ಲೆಲ್ಲ ಪ್ರವಾಸ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು 50% ಹಳ್ಳಿಗಳೆಲ್ಲ ಮುಗಿಸಿದ್ದೀನಿ. ಮಿಕ್ಕಿದೀಗ ನಮ್ಮ ಟ್ರಸ್ಟ್ ಒಂದು PVR ಅನ್ನದಾಸೋಹ ದಾಸೋಹ ಟ್ರಸ್ಟ್ಲಿಂದ ಈಗ ಅನ್ನದಾಸೋಹನು ಕನಗಿರಿ ಭಾಗದಲ್ಲಿ ಶುರು ಮಾಡಿದ್ದೀನಿ. ಇನ್ನು ಈ ಭಾಗದಾಗೂ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಬಿದ್ದೀನಿ. ಇನ್ನೊಂದು ವಾರದಾಗ ಇನ್ನೂ ಬೇರೆ ಕಾರ್ಯಕ್ರಮವೂ ಆಗುತ್ತೆ. ಅದು ಆದಮೇಲೆ ಹೇಳೋಣ, ಇವಾಗ ಹೇಳೋದು ನನಗೆ. ಯಾಕಂದರೆ ನನಗೆ ಮೊದಲಿಂದ ಅಭ್ಯಾಸ ಏನಂದರೆ ಯಾವುದೇ ಒಂದು ಕೆಲಸ ಶುರು ಮಾಡೋಕ್ಕೆ ನಾನು ಮಾಡ್ತೀನಿ ಅಂತಂದು ಹೇಳೋಕ್ಕೆ ನಾನು ಇಚ್ಛೆ ಪಡೋದಿಲ್ಲ ಮೊದಲಿಂದ. ಅದು ಆದಮೇಲೆ ನಾನು ಅದು ರಿಪೋರ್ಟ್ ಕೊಡ್ತೀನಿ, ತಮಗೆ ಕೊಡ್ತೀನಿ ಮತ್ತೆ ಅದನ್ನು. ಇನ್ನು ಶಾರ್ಟ್ಲಿ ಇನ್ನೊಂದು ವಾರದಾಗ ಇನ್ನೊಂದು ಕಾರ್ಯಕ್ರಮವನ್ನು ಜನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ, ಜನರೆಲ್ಲ ಭಾಳ ನೆಚ್ಚಿನ ರೀತಿಯಲ್ಲ ನನ್ನ ಅಭಿಮಾನ ಪಡ್ತಾಯಿದ್ದಾರೆ ಇಲ್ಲಿ. ಅದ್ರದ್ದು ನಾನು ಋಣ ತೀರಿಸ್ಕೋಬೇಕು ಎಂಬ ಉದ್ದೇಶದಿಂದನೇ ಎಲ್ಲ ಜನಸೇವೆ ಮಾಡಬೇಕೆಂಬುದು ನನಗೆ ಭಾಳ ಮುಖ್ಯ ಉದ್ದೇಶ ಇದೆ. ಈ SC ಮೀಸಲಾತಿ ಕ್ಷೇತ್ರ ಭಾಳ ಚೆನ್ನಾಗಿ ಮಾಡ್ಬೋದು, ಫಂಡ್ಸ್ನು ಚೆನ್ನಾಗಿ ತರ್ಬೋದು. ನಾವು ಎಲ್ಲ ಬೆಂಗಳೂರಾಗಲಿ ಎಜುಕೇಷನ್ ಐತೆ ಎಲ್ಲ ಐತೆ, ಈ ಕ್ಷೇತ್ರನ ಒಳ್ಳೆಯ ರೀತಿಯಿಂದ ತಗೊಂಡೋಗ್ಬೇಕೆಂಬುದನ್ನು ನಾನು ಮೇನ್ ಉದ್ದೇಶ. ಓಕೆ ರಾಜಗೋಪಾಲ್ ಸರ್, ತಾವು ಹೇಳ್ದಂಗೆ KSIS ಮತ್ತು MCF ಅಲ್ಲಿ ತಾವು 10 ವರ್ಷ ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ದೀರಾ, ಯಾವ ಥರ ಅದರ ಬೆಳವಣಿಗೆಗೆ ತಾವು ಶ್ರಮ ಪಟ್ಟರಿ, ಏನೆಲ್ಲ ತಮ್ಮ ಕಡೆಯಿಂದ ಆಗಿದೆ ಆ ಒಂದು ಇದಕ್ಕೆ KSIS ಮತ್ತು MCF? ಅದು ಆ್ಯಕ್ಚುಲಿ ಗೌರ್ಮೆಂಟ್ ಫೆಡರೇಷನ್, ಆ್ಯಕ್ಚುಲಿ ಅದು ಗೌರ್ಮೆಂಟ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಫೆಡರೇಷನ್. ಅದರಲ್ಲಿ ಗ್ರಾಹಕರೇ ಸರ್ವಿಸ್ ಚಾರ್ಜ್ ಬಂದರೆ ಮಾತ್ರ ಅದನ್ನು ತಗೊಂಡು ನಾವು ಡೆವಲಪ್ ಮಾಡಬೇಕು. ಗ್ರಾಹಕರು ಮೀನ್ಸ್ ಇಂಡಸ್ಟ್ರಿಯಿಸ್ಟ್. ಒಬ್ಬ ಇಂಡಸ್ಟ್ರಿಯಿಸ್ಟ್ ರಿಜಿಸ್ಟ್ರೇಷನ್ ಮಾಡಿರ್ತಾನೆ ನಮ್ಮಲ್ಲಿ, ಗೌರ್ಮೆಂಟ್ಲಿಂದ ಆರ್ಡರ್ ತರ್ತಾನೆ. ಸಪೋಸ್ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಆಗಲಿ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟೀಸ್ ಹಾಸ್ಟೆಲ್ಸ್ ಆಗಲಿ ಅಥವಾ ಎನಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಸ್ಪೋರ್ಟ್ಸ್ ಐಟಮ್ಸ್ ಆಗಲಿ, ಯುಟೆನ್ಸಿಲ್ಸ್ ಆಗಲಿ, ಅಥವಾ ಬೇರೆ ಬೇರೆ ಫರ್ನಿಚರ್ಸು ಮೇನ್ ಬಿಸ್ನೆಸ್ಸಲ್ಲಿ. ಅದ್ರದ್ದು ನಾನು ಅಧ್ಯಕ್ಷ ಆಗಿರೋ ಕಾಲಕ ಭಾಳ ಕಡಿಮೆ ಟರ್ನ್ ಓವರ್ ಇತ್ತು. ಸ್ಟೇಟ್ ಲೆವೆಲ್ ಆದರೆ ಕೂಡ ಪ್ರೈವೇಟ್ ಆರ್ಗನೈಸೇಷನ್, ಅಂದರೆ ಪ್ರೈವೇಟ್ ಮೀನ್ಸ್ ಗೌರ್ಮೆಂಟ್ MD ಇರ್ತಾನೆ. ಬಟ್ ಆದರೆ ಕೂಡ ಫಂಡ್ಸ್ ಇಲ್ಲ, ಗೌರ್ಮೆಂಟ್ಲಿಂದ ದುಡ್ಡು ಕೊಡೋದಿಲ್ಲ. ಅದಕ್ಕೆ ಆ ಉದ್ದೇಶದಿಂದ ನಾವು ಗ್ರಾಹಕರ ಹತ್ರನೇ ಸರ್ವಿಸ್ ಚಾರ್ಜ್ ಅಂತ ತಗೊಂಡು ಆ ಸರ್ವಿಸ್ ಚಾರ್ಜ್ನೆಲ್ಲ ಆಫೀಸ್ ಸ್ಟಾಫ್ನೆಲ್ಲ ನಡೆಸ್ಬೇಕು. ನಾನು ಹೋಗಿರೋ ಕಾಲಕ್ಕೆ ಅದರಲ್ಲಿ ಏನೂ ಇದ್ದಿಲ್ಲ. ಅಂಥದ್ರೂ ನಾನು ಎವ್ರಿ ಇಯರ್ 15-20 ಕೋಟಿ ಟರ್ನ್ ಓವರ್ ಮಾಡಿ ಪ್ರತಿ ನನ್ನ ಟರ್ಮಲ್ನೂ 100 ಕೋಟಿವರೆಗೆ ಟರ್ನ್ ಓವರ್ಗೆ ಅದನ್ನು ನಾನು ತಗೊಂಡು ಹೋಗಿದ್ದೆ. ನಾನು 100 ಕ್ರೋರ್ಸ್ ತಗ ಟರ್ನ್ ಓವರ್ ತಗೊಂಡೋಗಿದ್ದೆ ನಾನು. ಅದು ನಾವು ಒಳ್ಳೆಯ ಹೆಸರು ಇಟ್ಕೊಂಡಿದ್ದೆ. ನೀವು ಯಾರನ್ನು ಕೇಳಿದ್ರೂ ಅಲ್ಲಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ರಾಜಗೋಪಾಲ್ ಈ ಥರ ಫೆಡರೇಷನ್ ಚೇರ್ಮನ್ ಅಂದರೆ ಅವರೇ ಹೇಳ್ತಾರೆ ನಮ್ಮ ಬಗ್ಗೆ. ನಾವು ಯಾಕಂದರೆ ಅದು ಸಣ್ಣ ಪ್ರಮಾಣದಿಂದ ಇದ್ದಿದ್ದವನ್ನ 5 ವರ್ಷದಲ್ಲಿ 100 ಕೋಟಿ ಮೇಲೆ ಟರ್ನ್ ಓವರ್ಗೆ ತಗೊಂಡೋಗಿದ್ದೆ ನಾನು. ಎವರಿ ಟರ್ಮ್ನಲ್ಲಿ ಹಂಗಾಗಿ ನನಗೆ ಸೆಕೆಂಡ್ ಟರ್ಮ್ನು ನನಗೆ ಎಲೆಕ್ಟ್ ಮಾಡಿದ್ರಲ್ಲಿ ಸೆಕೆಂಡ್ ಟರ್ಮ್ನು ನಾನು ಅದೇ ಉದ್ದೇಶದಿಂದ ಕರೋನಾಲಿಂದ ಒಂದು ಸ್ವಲ್ಪ ಡ್ರಾಬ್ಯಾಕ್ ಆಯಿತು. ಯಾವಾಗ ನಮ್ಮ 2019ನಲ್ಲಿ ಒಂದು ಸ್ವಲ್ಪ ಡ್ರಾಬ್ಯಾಕ್ ಆಯಿತು.
ಅಷ್ಟು ಆದ್ರೂ ನಾನು ಮತ್ತೆ ಒಂದು 80-90 crore ತಗೊಂಡು ತಗೊಂಡೋಗಿನಿ ಆ ಟರ್ನ್ ಓವರ್ಸ್. ಅದ್ರದ್ದು ಬಹಳಷ್ಟು ಜನಕ್ಕೆ ಈ ಇಂಡಸ್ಟ್ರಿಯಲಿಸ್ಟ್ ಇರ್ತಾರಲ್ಲ ಸ್ಮಾಲ್ ಇಂಡಸ್ಟ್ರೀಸ್ನವ್ರಿಗೆಲ್ಲ ಒಳ್ಳೆ ಸಹಾಯ ಮಾಡಿದ್ರು ನಾವು ಸಹಾಯ ಮಾಡು. ಅದ್ರ ಉದ್ದೇಶ ಇಷ್ಟೇ, ನೀವು ಮಾಡಿದ್ದು ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು. ಅದ್ರದ್ದು ನಾವು ಬಹಳ ಚೆನ್ನಾಗಿ ಮಾರ್ಕೆಟಿಂಗ್ನಲ್ಲಿ ಅವ್ರಿಗೆ ಅವ್ರಿಗೆ ಕೋಆಪ್ರೇಟ್ ಮಾಡಿ ಏನು ಇದು ಇಲ್ಲದಂಗೆ ನಾವು ಭಾಳ ಚೆನ್ನಾಗಿ ಅದನ್ನು ಡೆವಲಪ್ ಮಾಡಿದ್ವಿ. ಈಗಲೂ ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಈಗಲೂ ಚೆನ್ನಾಗಿ ನಡ್ಕೊಂಡು ನಾನು ಇವಾಗ ಬಿಟ್ಟು 2 years ಆಯ್ತು ಅದು, ಆದರೆ ಈಗಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಓಕೆ ಸರ್, ಸುಮಾರು ಒಂದು 30 ವರ್ಷಗಳಿಂದ ತಾವು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀರಾ, ತಾವು ತಮ್ಮದೇ ಆದಂತಹ ಒಂದು ವೈಯಕ್ತಿಕವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರ, ಮುಖ್ಯವಾದದ್ದು ತಮ್ಮ ಒಂದು ಈ ಸಮಾಜಕ್ಕೆ ಕೊಡುಗೆ ಏನಿದೆ ಏನಕ್ಕಂತ ಹೇಳ್ಬೋದು ಇಲ್ಲಿವರೆಗೂ? ಈ ಸಮಾಜಕ್ಕೆ ನಾವು ಕೊಡುಗೆ ಅಂತಂದು ಹೇಳಿದ್ರೆ, ನಾವು ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕೂಡ ನಾವು ಕೆಲವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಈಗ ಅಧಿಕಾರ ಸಿಕ್ಕರೆ ನಾವು ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ಅಂಬೋದು ನನ್ನ ಮುಖ್ಯ ಉದ್ದೇಶ ಇದರಲ್ಲಿ. ಅಧಿಕಾರ ಇಲ್ದಾಗ ನಾವು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ, ಕೋವಿಡ್ ನಲ್ಲಾಗಲಿ ಏನೋ ನಮ್ಮ ಕೈಲಾದಷ್ಟು ಸ್ಮಾಲ್ ಸ್ಮಾಲ್ ನಾವೇನೋ ಇದು ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಅಧಿಕಾರ ಸಿಕ್ಕರೆ ಒಬ್ಬ ಕ್ಷೇತ್ರದ ಶಾಸಕರಾಗ್ಬಿಟ್ರೆ ಬಹಳ ಚೆನ್ನಾಗಿ ಡೆವಲಪ್ ಮಾಡ್ಬೋದು, ನಮ್ಗೆ ನಾಲೆಡ್ಜ್ ಇದೆ ಅದು ಎಲ್ಲ, ನಮ್ಮನೆ ಫಂಡ್ಸ್ ತರಬೋದಾಗಲಿ ಅಥವಾ ಈಗ ಡೆವಲಪ್ಮೆಂಟ್ಸ್ SC ST ಗಾಗಲಿ ಅಥವಾ ಇನ್ನು ಬೇರೆ ಬೇರೆ ನಿಗಮಗಳಿಗೆ, ಈವನ್ ಕೆಲವ್ರಿಗೆ ಗೊತ್ತಿಲ್ಲ ಬರೀ SC ST ಒಂದೇ ಡೆವಲಪ್ ಮಾಡ್ತಾರಪ್ಪ ಅಂಬದೈತೆ, ಅದು ಅಲ್ಲ ಆ್ಯಕ್ಚುಲಿ. ಈಗ ಲಿಂಗಾಯತಿಗೆ ಸತಿ ಒಂದು ನಿಗಮ ಐತೆ, ಕುರುಬುರ್ಗೆ ದೇವರಾಜ ನಿಗಮ ಐತೆ, ಎಲ್ಲ ನಿಗಮಗಳಿಂದನೂ ಸಾಧ್ಯವಾದಷ್ಟು ಸಹಾಯ ಮಾಡ್ಬೋದು. ಬಟ್ ಏನಂದರೆ ಇಚ್ಛಾಶಕ್ತಿ ಇರಬೇಕು, ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಇಚ್ಛಾಶಕ್ತಿ ಇರಬೇಕು, ಒಳ್ಳೆತನದಿಂದ ಎಲ್ಲರ ಹತ್ರನು ಎಲ್ಲರ ಜೊತೆಗೂಡಿ ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಒಳ್ಳೆ ಕೆಲಸಗಳು ಮಾಡ್ಬೋದು. SC BT SP ಅಂತಂದೇಳಿ ವಿಲೇಜಸ್ನ ರೋಡ್ಸ್ ಆಗಲಿ ಇನ್ನೊಂದಾಗಲಿ ಭಾಳ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಭಾಳಷ್ಟು ಸ್ಕೀಮ್ಗಳಿದಾವೆ ಗೌರ್ಮೆಂಟ್ನಲ್ಲಿ, ಆ ಸ್ಕೀಮ್ಗಳ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ನಾನೊಂದು ಮಾರ್ಕೆಟಿಂಗ್ ಕೋಆಪ್ರೇಟಿವ್ ಮಾರ್ಕೆಟಿಂಗ್ ಚೇರ್ಮನ್ ಆಗಿನೇ ಎಂಟೈರ್ ಸ್ಟೇಟ್ನಲ್ಲಿ ಸ್ಮಾಲ್ ಇಂಡಸ್ಟ್ರೀಸ್ನೇ ಮಾರ್ಕೆಟಿಂಗ್ ಲೆವೆಲ್ಗೆ ತೊಗೊಂಡೋಗಿದ್ದೆ ನಾನು. ಜೀರೋಲಿಂದ ಹಿಡಿದು ನಾನು 100 crore ವರೆಗೆ ಟರ್ನ್ ಓವರ್ ತೊಗೊಂಡೋಗಿದ್ದೆ ನನ್ನ ಪೀರಿಯಡ್ನಲ್ಲಿ. ಅದು ನೀವು ಬೇಕಂದ್ರೆ ಅಲ್ಲಿ ಎನ್ಕ್ವೈರಿ ಮಾಡಿದ್ರೇನು ಯಾವ ಕೋಆಪರೇಟಿವ್ ಇದರಲ್ಲಿನು ಅಧ್ಯಕ್ಷಕ್ಕೆ ಚೆಕ್ ಪವರ್ ಇರೋದಿಲ್ಲ, MD ಅಂಡ್ ಅಧ್ಯಕ್ಷಕ್ಕೆ ಚೆಕ್ ಡ್ರಾಯಿಂಗ್ ಪವರ್ ಇರೋದು ನಮ್ಮ ಫೆಡರೇಷನಲ್ಲಿ ಮಾತ್ರ ಇತ್ತು. ನಮ್ಮ ಫೆಡರೇಷನಲ್ಲಿ ನನ್ನ ಸೈನು ಬೇಕಿತ್ತು ಅಲ್ಲಿ. ಅಂದರೆ ಒಂದು ಚೆಕ್ ಸೈನ್ ಮಾಡ್ಬೇಕಂತ ಹೇಳಿದ್ರೆ ಯಾವುದೇ 1 crore ಇರಲಿ, 50 lakh ಇರಲಿ, 100 rupees ಇರಲಿ, ಅದು ಆ ಥರ ಆರ್ಗನೈಸೇಷನ್ಗೆ ಬೆಳೆದು ಬಂದಿ ನಾನು. ಅಂದ್ರೆ 100 crore ಚೆಕ್ ಸೈನ್ಗಳಂದ್ರೆ ತಮಾಷೆ ಅಲ್ಲ. 5 ವರ್ಷದಲ್ಲಿ ಒಬ್ಬ ಮಂತ್ರಿಗಿಲ್ಲ ಚೆಕ್ ಸೈನ್ ಮಾಡೋದು. ಆದ್ರೆ ನಮ್ಮ ಕೋಆಪರೇಟಿವ್ ಇದರಲ್ಲಿ 100 crore ಟರ್ನ್ ಓವರ್ ಅಲ್ಲ, ಸಾರಿ 100 crore ಟರ್ನ್ ಓವರ್ ಆದ್ರೂ ಒಂದು 7 ಕಪ್ಪು ಚುಕ್ಕೆ ಇಲ್ದಂಗೆ 10 ನಾನು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ. ಇಲ್ಲಿ ಆದ್ರೆ ಇನ್ನೂ ಸಾಕಷ್ಟು ಕೆಲಸ ಮಾಡ್ಬೋದು ಇಲ್ಲಿ. ಅದು ಒಂದು ಸ್ಥೀಮಿತ ಕೋಆಪರೇಟಿವ್ ಅಂದ್ರೆ ಕೋಆಪರೇಷನ್ ಅಲ್ಲಿ ಕೋಆಪರೇಟಿವ್ ಅಂದ್ರೆ ಒಂದು ಬಹಳ ಸ್ಥೀಮಿತ ಆಗಿ ನಾವು ಕೆಲಸ ಮಾಡ್ಬೇಕಲ್ಲಿ. ಇಲ್ಲಿ ಆ ಥರ ಇಲ್ಲ. ಇಲ್ಲಿ ಅಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಸ್ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು, ಅವ್ರಿಗೆ ನಾವು ಸಹಾಯ ಮಾಡಿ ಅದನ್ನೆಲ್ಲ ಗೌರ್ಮೆಂಟ್ ಲೆವೆಲ್ ತಗೊಂಡೋಗಿ ಅವ್ರೇನು ಟೆಂಡರ್ಗಳಾಗಿ ಹೋಗ್ಬೋದು, ಟೆಂಡರ್ಗಳಾಗಿ ಹೋಗಿ ಟೆಂಡರ್ ಪಾಸ್ ಮಾಡ್ಕೊಂಡು ಕೆಲವರಿಗೆಲ್ಲ ಕೊಟ್ಟು ಅದೆಲ್ಲ ಮಾಡಬೇಕು. ಇದರಲ್ಲ ಆ ಥರ ಇಲ್ಲ. ಇದು ಒಂದು ಸಿಸ್ಟಮ್ ಐತಿ ಇಲ್ಲಿ. ನಾವು ಸಾಕಷ್ಟು ಜನ ಈಗ ನೋಡ್ರಿ, ನನ್ನ ಮುಖ್ಯ ಉದ್ದೇಶ ಅಂದ್ರೆ ಹೇಳ್ತೀನಿ ನೋಡಿ, ಈ ಕಾನ್ಸ್ಟಿಟ್ಯೂಷನ್ ನನಗೆ ನಾನು ಮಾಡಬೇಕಾಗಿರೋ ಕೆಲಸ ಏನಂದ್ರೆ ಎಜುಕೇಷನ್, ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್ ಇವು ಮೂರು ಮಾಡಿನಂದ್ರೆ ಇವು ಮೂರದ ಬಗ್ಗೆ ನಾವು ಗಮನ ಕೊಟ್ಟಿವಿ ಅಂತಂದು ಹೇಳಿದ್ರೆ ನಾವು ಮುಂದೇನಾಗಲಿ ಯಾವುದು ಸೋಲೋ ಪ್ರಶ್ನೆನೇ ಇಲ್ಲ. ಆ ಥರ ಮಾಡ್ಬೋದು. ಈಗ ಇಲ್ಲಿ ಒಂದೇ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, 28,000 ಹತ್ರದ 30,000 ಪಾಪ್ಯುಲೇಷನ್ ಕರಾಟಿಗನಾಗಿದೆ. ಕರಾಟಿಗನಾಗಿದೆ ಅಷ್ಟು ಪಾಪ್ಯುಲೇಷನ್ ಇದ್ರೆ ಕೂಡ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಇಲ್ಲಿ. ಇಲ್ಲಿ ನನಗೆ ಒಂದು ವರ್ಷ ಕೆಳಗೆ ಭಾಳ ನೋವು ಪಟ್ಟೆ. ಅದನ್ನು ಈಗಿನ ಕಾಲದಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಅಥವಾ ರೀಸೆಂಟ್ ಆಗಿರ್ಬೋದು, ಆದರೆ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಅಂದರೆ ಎಷ್ಟೋ ಜನ ಯುವಕರಿಗೆ ನಾನು ಅದನ್ನೇ ಹೇಳಿದ್ದೀನಿ, ಹೆಂಗೆ ನೀವು ಸುಧಾರಿಸ್ಕೊಂಡಿರಿ ಇಲ್ಲಿ, ಹೆಂಗೆ ಯಾವ ಥರ ನೀವು ಈಗ ಇಲ್ಲಿಂದ 27 kilometers ಗಂಗಾವತಿಗೆ ಹೋಗ್ಬೇಕು, 27 kilometers ಜರ್ನಿ ಮಾಡಿದ್ರೆ 57-54 kilometers ಜರ್ನಿ ಮಾಡಿ ಬಂದು ಅವ್ರಿಗೆ ಏನು ಓದ್ಕೊಂತಾರೆ ಅವ್ರು ಇಲ್ಲಿ ಬಂದಿದ್ದ. ಅಥವಾ 37 kilometers ಕನಕಗಿರಿ ಹೋಗ್ಬೇಕು. ಈ ರೋಡ್ಗಳ ಪರಿಸ್ಥಿತಿ ನಾನು ಹೇಳೋದು ಬೇಕಾಗಿಲ್ಲ, ತಾವು ಓಡಾಡ್ತಿರ್ತೀರಿ, ತಮಗೆ ಗೊತ್ತು ಇಲ್ಲಿ ಪರಿಸ್ಥಿತಿ ಏನಂಬೋದು. ಅದೆಲ್ಲ ಮಾಡಿದ್ರೆ ಮತ್ತೆ ನಮ್ಮ ಗೌರ್ಮೆಂಟ್ ನಾವೇ ಕ್ರಿಟಿಸೈಸ್ ಮಾಡ್ದೆ ಅದೆಲ್ಲ ಬೇಡ ನನಗೆ. ಅದು ನಾನು ಕಾಂಟ್ರವರ್ಸಿಗೆ ಹೋಗೋ ಮನುಷ್ಯನಲ್ಲ. ನಾನು ನನ್ನ ನನ್ನ ಮುಖ್ಯ ಉದ್ದೇಶ ಎಜುಕೇಷನ್, ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ ಒತ್ತು ಕೊಟ್ಟು ನಾನು ಸಾಕಷ್ಟು ಕೆಲಸಗಳು ಈ ಕ್ಷೇತ್ರದಾಗ ನಾನು ಮಾಡ್ತೀನಿ.
ಇದು ನನ್ನ ಮುಖ್ಯ ಉದ್ದೇಶ ಇಲ್ಲ ನಂದು. ಓಕೆ, ರೈತರ ಪರ ಏನು ಹೇಳಿದ್ರು? ರೈತರ ಪರವಾಗಿನ ಈಗ ರೈತರ ಪರವಾಗಿನ ಈಗ ಇವೆಲ್ಲ ಈಗ ಇನ್ಫ್ರಾಸ್ಟ್ರಕ್ಚರ್ ಮೀನ್ಸ್ ರೈತರದ್ದು ಬಂತು ಅದರಲ್ಲಿ. ಈಗ ಅವ್ರ ಸಾಗಾಣಿಕೆಗಾಗ್ಲಿ ಇನ್ನೊಂದ್ಗೆ ರೋಡ್ಗಳೆಲ್ಲ ಚೆನ್ನಾಗಿದ್ರೆ ಮಾತ್ರ ಅವರಲ್ಲಿ ಇದಾಗ್ತಾರೆ. ಈಗ ನೀರಾವರಿ ಕೆಲವು ಪ್ರಾಬ್ಲಮ್ಸ್ ಇದಾವ, ಅವೆಲ್ಲವನ್ನು ಸಾಲ್ವ್ ಮಾಡೋಣ. ಈಗ ಮಾರ್ಕೆಟಿಂಗ್ ಫೆಸಿಲಿಟೀಸ್, ಈಗ ನನಗೆ ಆಲ್ರೆಡಿ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಕೆಲವು ಗೊತ್ತಿದಾವ. ಆ ಮಾರ್ಕೆಟಿಂಗ್ ಸವಲತ್ತುಗಳೆಲ್ಲನೂ ರೈತರಿಗೂ ನಾನು ಅದನ್ನೆಲ್ಲ ಹೇಳ್ಕೊಟ್ಟು ಮುಂದೆ ಬರೋ ದಿನಗಳಲ್ಲಿ ಇದು ಇದು ನಮ್ಮ ಇದೈತಲ್ಲ ಈಗ ನಾನು ಸಾವಯವ ಕೃಷಿ ಅಂತಾರಲ್ಲ ಈಗ ಅದನ್ನೆಲ್ಲನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದನ್ನೆಲ್ಲ ಮಾಡಬೇಕಂಬುದು ನನಗೆ ಭಾಳ ಭಾಳ ಇಂಟ್ರೆಸ್ಟ್ ಐತೆ. ರೈತರ ಬಗ್ಗೆನೂ ಭಾಳ ಕಾಲೇಜ್ ಇದೆ ನನಗೆ. ಅದನ್ನೆಲ್ಲ ಈಚೀಚೆಗೆ ಎಲ್ಲ ಟೆಕ್ನಾಲಜಿ ಡೆವಲಪ್ ಆಗ್ತೈತಲ್ಲ, ಆ ಟೆಕ್ನಾಲಜಿ ಹೊಸ ಟೆಕ್ನಾಲಜಿನ ರೈತರಿಗೆ ಅದನ್ನು ಒಂದು ಸ್ವಲ್ಪ ತಿಳಿ ಹೇಳಿ ಆ ರೈತರಿಗೆ ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡೋಣ ಅವ್ರಿಗೆ. ನಾನು ಹೇಳ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಮೀನ್ಸ್ ಎಲ್ಲವೂ ಈ ಪೊಟೆನ್ಷಿಯಾಲಿಟಿ ಕಾನ್ಸ್ಟೆನ್ಸಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ ಇವೆಲ್ಲವೂ ತರಬೇಕಂಬ ನನ್ನ ಮುಖ್ಯ ಉದ್ದೇಶ ಇದೆ. ನನಗೆ ಕೆಲವು ಹೈದರಾಬಾದ್ನಲ್ಲೂ ಫ್ರೆಂಡ್ಸ್ ಇದ್ದಾರೆ, ಆಲ್ರೆಡಿ ನಾನು ಆಲ್ರೆಡಿ ಒಂದು ದೊಡ್ಡ ಕಂಪ್ನಿ ಅಂತ ಡಿಸ್ಕಸ್ ಮಾಡಿದ್ದೀನಿ. ಈಗ ಮುಂದೆ ಬರೋ ದಿನಗಳನ್ನೆಲ್ಲ ಅವೆಲ್ಲ ಮಾಡ್ಬೇಕಂಬುದು ನನಗೆ ಇದಿದೆ. ಒಂದು ಭಾಳ ಬಿಗ್ ಕಂಪ್ನಿ ಹತ್ರ ನಾನು ಡಿಸ್ಕಸ್ ಮಾಡಿದ್ದೆ ಆಲ್ರೆಡಿ ಈ ಸಾವಯವ ಕೃಷಿ ಬಗ್ಗೆ. ಅವರೆಲ್ಲ ಭಾಳ ಅವರೇ ಸೀಡ್ಸ್ ಕೊಡ್ತಾರೆ, ಅವರೇ ಮಾರ್ಕೆಟಿಂಗ್ ಮಾಡ ಮತ್ತೆ ನೆಕ್ಸ್ಟ್ ಪರ್ಚೇಸ್ ಅವರೇ ಮಾಡ್ತಾರ. ಆ ಥರ ಒಂದು ಐಡಿಯಾ ಇದೆ ನನಗೆ ಇಂಪ್ಲಿಮೆಂಟ್ ಮಾಡ್ಬೇಕಂಬುದು, ರೈತರನ್ನ ಆ ರೂಟ್ಗೆ ತಗೊಂಡು ಹೋಗ್ಬೇಕಂಬುದು ನನಗೆ ಭಾಳ ಇದೆ. ಅದನ್ನೆಲ್ಲ ಮುಂದೆ ಬರೋ ದಿನಗಳಲ್ಲಿ ನಾನು ಅದನ್ನೆಲ್ಲ ಒತ್ತು ಕೊಟ್ಟು ನಾನು ಕೆಲಸ ಮಾಡ್ತೀನಿ. ಈ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ತಮ್ಮ ಗಮನ ನಿರುದ್ಯೋಗದ ಕಡೆನೂ ಇದೆಯಾ? ಎಸ್, ಉದ್ಯೋಗ ಕಲ್ಪಿಸ್ಬೋದು, 100% ಕಲ್ಪಿಸ್ಬೋದು, ಸುಮಾರು ಜನಕ್ಕೆ ನಾ ಕೆಲಸ ಕೊಡಿಸ್ಬೋದು. ಓಕೆ, ಈಗ ಸ್ವಯಂ ಉದ್ಯೋಗ ಆಗಲಿ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಸ್ಮಾಲ್ ಸ್ಮಾಲ್ ಯೂನಿಟ್ಸ್ ಆಗಲಿ, ನನಗೆ ಮೇಜರ್ ಬಂದ ನನಗೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ನನಗೆ ಭಾಳಷ್ಟು ಜನ ಗೊತ್ತಿದ್ದಾರೆ, ಟಾಪ್ ಟು ಬಾಟಮ್ ಭಾಳಷ್ಟು ಜನ ಗೊತ್ತಿದ್ದಾರೆ ನನಗೆ. ಅವ್ರಿಗೆಲ್ಲ ಯಾವ ರೀತಿ ಮಾಡಬೇಕು, ನಾನು ಒಂದು ಸಣ್ಣದು ಫರ್ನಿಚರ್ ಇಂಡಸ್ಟ್ರಿ ಇಟ್ಕೊಂಡೆ ಮೇಲೆ ಬಂದಿದ್ದು ನಾನು. ಓಕೆ, ಯಾವಾಗ 1986 ನಾನು ಅಲ್ಲ ಸರಿ 86 ನಾನು 86 ಸ್ಮಾಲ್ ಒಂದು ಮೆಟಲ್ ಇಂಡಸ್ಟ್ರಿ ಅಂತ ಹೇಳಿ ಫರ್ನಿಚರ್ ಯೂನಿಟ್ ಸ್ಟಾರ್ಟ್ ಮಾಡಿದೆ. ಆ ಫರ್ನಿಚರ್ ಯೂನಿಟ್ಲಿಂದನೇ ನಾನು ಎಲೆಕ್ಟ್ ಆಗಿ ಮುಂದಕ್ಕೆ ಹೋಗಿರೋದೆಲ್ಲ ನಾನು. ಡಿ ಎಸ್ ಎಮ್ ಎಸ್ ಮೀನ್ಸ್ ಅದೇ ಡಿಸ್ಟ್ರಿಕ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ, ಅದರಲ್ಲಿ ನೋಂದಣಿ ಆಗಿರ್ಬೇಕು ನಾವು. ಅದರಲ್ಲಿ ನೋಂದಣಿ ಆಗಿ ನಾವು ಏನು ಫರ್ನಿಚರ್ ತಯಾರು ಮಾಡ್ತೀವೋ ಅವ್ರಿಗೆ ಕೊಟ್ಟರೆ ಅವರು ಆ ಕಾಲದಲ್ಲಿ ರಾ ಮೆಟೀರಿಯಲ್ ಅವರೇ ಕೊಡ್ತಿದ್ವಿ. ಈಗ ಪಾಲಿಸಿ ಚೇಂಜ್ ಆಗ್ಯಾವ, ಈಗ ಬೇರೆ ಬೇರೆ ಮೆಥಡ್ಸ್ ಬಂದಿದೆ. ಆ 86 ರಾ ಮೆಟೀರಿಯಲ್ ಅವರೇ ಕೊಡ್ತಿದ್ರು ನಮಗೆ, ಅಂದರೆ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಿದ್ರು. ಈಗ ನಾವು ನಾವು ಶೀಟ್ಸ್ ಅಂತೀವಲ್ಲ, ಶೀಟ್ ಆಗಲಿ ಪೈಪ್ಸ್ ಆಗಲಿ ರಾ ಮೆಟೀರಿಯಲ್ KSS IDC ಅಂತಂದು ಐತೆ, ಕರ್ನಾಟಕ ಸ್ಮಾಲ್ ಇಂಡಸ್ಟ್ರೀಸ್ ಮಾರ್ಕೆಟಿಂಗ್ ಸ್ಟೇಟ್ ಲೆವೆಲ್ನಾಗೈತೆ KSS IDC ಅಂತಂದೈತೆ ರಾಜಾಜಿನಗರ್ನಲ್ಲಿ. ಅದ್ರ ಕೆಳಗೆ ಬಂದಿದ್ದವ್ರು ನಾವು, ಅದ್ರ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು 86 ನಾನು ಬೆಳೆದಿರೋದೇ ಇಂಡಸ್ಟ್ರೀಸ್ನಲ್ಲೇ ಬೆಳೆದಿರೋ ನಾನು. ನಾನು ಹೆಂಗೆ 86 ಎಂಟ್ರಿ ಹಾಕೋಕ್ಕೆ ಯಾವ ಥರ ನನ್ನ ಅನುಭವಗಳೆಲ್ಲ ಆಗಿದಾವೆ ಅಲ್ಲಿಂದ ಇಲ್ಲಿವರೆಗೆ, ಅವೆಲ್ಲವೂ ನಮ್ಮ ಯುವಕರಿಗೆಲ್ಲ ಈಗ ಹೇಳ್ಕೊಟ್ಟು ನಾನು ಈಗಿನ ಇದ್ರ ಪ್ರಕಾರ ನಾನು ಅವ್ರನ್ನೆಲ್ಲರೂ ನಾನು ಮುಂದಕ್ಕೆ ತೊಗೊಂಡೋಗ್ತೀನಿ. ಅವ್ರು ಬಡ ಬಗ್ಗ್ರ ಕಡೆ, ಮಹಿಳೆಯರ ಕಡೆ, ಅಂಗವಿಕಲರ ಕಡೆ ಏನು ಸಹಕಾರ ಕೊಡ್ಬೋದು, ತಾವು ಯಾವ ಥರ ಅವರ ದೃಷ್ಟಿಯಿಂದ ತಾವು ನೋಡ್ತಾ ಇದ್ದೀರ ಅವ್ರ ಕಡೆ? ಈಗ ನೋಡ್ರಿ, ಮಹಿಳೆಯರಿಗಂತೂ ಸಾಕಷ್ಟು ಮನೋಟ್ ಚೈಲ್ಡ್ ವೆಲ್ಫೇರ್ಲಿಂದ ಫೆಸಿಲಿಟೀಸ್ ಇದಾವೆ ಮಹಿಳೆಯರಿಗೆ. ಅವು ಉಪಯೋಗಿಸ್ಕೊಂಬೋರು ಬೇಕು, ಅದನ್ನು ಹೇಳ್ಕೊಡೋ ಬೇಕು ಅವ್ರಿಗೆ. ಅವ್ರಿಗೆ ವುಮನ್ಸ್ಗೆ ವುಮನ್ ಎಂಟರ್ಪ್ರಿನರ್ಶಿಪ್ನಲ್ಲಿ ಸಬ್ಸಿಡಿನೂ ಜಾಸ್ತಿ ಕೊಡ್ತಾರೆ ಅವ್ರಿಗೆ. ವುಮನ್ ಎಂಟರ್ಪ್ರಿನರ್ಶಿಪ್ನಲ್ಲಿ ಜೆಂಟ್ಸ್ಗಿಂತ 5% ಜಾಸ್ತಿ ಸಬ್ಸಿಡಿ ಇದೆ. ಅವ್ರ ಹೆಸರಿಗೆ ನಾವು ಗಂಡ ಎಂತಿದ್ರು ಏನು ಹೆಸರಿಗೆ ಹಾಕಿದ್ರೆ ಇನ್ನೊಂದು 5% ಜಾಸ್ತಿ ಇದು ಬರುತ್ತೆ, ಸಬ್ಸಿಡಿ ಬರುತ್ತೆ. ಅದನ್ನೆಲ್ಲರೂ ನಾನು ಹೇಳ್ಕೊಡ್ತೀನಿ ಅವ್ರಿಗೆ ಎಲ್ಲರಿಗೆ, ಅದೆಲ್ಲರನ್ನು ವುಮನ್ಸ್ಗೆ ಹೇಳ್ಕೊಟ್ಟು. ಆಮೇಲೆ ನೋಡ್ರಿ, ಇದು ಎಷ್ಟು ಜನ ಗೊತ್ತಿದ್ದು ಗೊತ್ತಿಲ್ಲ ನನಗೆ, ಈ ಅಂಗವಿಕಲರಿಗೆ ಒಂದು ನಮ್ಮ ವಿಶ್ವೇಶ್ವರ ಟವರ್ನಲ್ಲಿ ಅಂಗವಿಕಲರಿಗೆ ಅಂತಂದೇಳಿ ಎಂಟೈರ್ ಸ್ಟೇಟ್ಗೆ ಒಂದು ಆಫೀಸ್ ಇದೆ ಅಲ್ಲಿ. ಇಲ್ಲಿಂದ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಿದ್ರೆ, MLA ಒಂದು ಲೆಟರ್ ತಗೊಂಡು ಫಾರ್ವರ್ಡ್ ಮಾಡಿದ್ರೆ ಅಲ್ಲಿಂದನೇ ಮಾಡ್ಬೋದು. ಮೊನ್ನೆವರೆಗೆ ನನಗೆ ಒಂದು 3 ಬ್ಯಾಕ್ವರೆಗೆ ಅದು MDನೇ ನನ್ನ ಕ್ಲೋಸ್ ಫ್ರೆಂಡ್ ಇದ್ರಲ್ಲಿ. ಬಟ್ ಆದಷ್ಟು ನಮಗೆ ಸ್ಟೇಟ್ ಲೆವೆಲ್ನಲ್ಲಿ ಯಾ MD ಇದ್ರೆ ಕೂಡ ನಮಗೆಲ್ಲರೂ, ಯಾಕಂದ್ರೆ ನಾವು 10 ಒಬ್ಬ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಆಲ್ಮೋಸ್ಟ್ ಇಂಡಸ್ಟ್ರಿ ಇನ್ವಾಲ್ವ್ಮೆಂಟ್ ಮಾಡಿ ಕೆಲಸ ಮಾಡಿದ್ದೆ ನಾನು. ಅದ್ರ ರೀತಿಯಲ್ಲಿ ನಾನು ಎಲ್ಲ ಸ್ಟೇಟ್ ಕಾರ್ಪೊರೇಷನ್ನಲ್ಲಿ MDಗಳು ಇವರೆಲ್ಲರೂ ನನಗೆ ಸ್ವಲ್ಪ ಪರಿಚಯ ಇದ್ದಾರೆ ಅವರೆಲ್ಲ.
ಅವ್ರ ಮುಖಾಂತರ ನಾನು ಸಾಕಷ್ಟು ಕೆಲಸಗಳು ಮಾಡ್ಬೋದು ಅಂಬುದಲ್ಲಿ ನನಗೆ ಅನಿಸ್ತಾ ಇತ್ತು. ನಾನು ಆ ಕೆಲಸ ನಮ್ಮ ಕ್ಷೇತ್ರಕ್ಕೆ ಮಾಡಲೇಬೇಕಂಬುದು ನಾನು ಇದು ತಗೊಂಡು ನಾನು ಇದು ಮಾಡ್ತಾ ಇದ್ದೆ. ಓಕೆ ರಾಜಗೋಪಾಲ್ ಸರ್, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಭಿಪ್ರಾಯ ಏನೇಳಿ? ಭಾರತೀಯ ಜನತಾ ಪಕ್ಷ ಈಗ ತಮಗೆ ಗೊತ್ತಿಲ್ಲದಂಗ ಈ 2014ಲಿಂದಂತೂ ಎಷ್ಟು ಕೆಲಸ ಮಾಡಲು ನನಗೆ ಹೇಳಕ್ಕೆ ಒಂದು ಎರಡಲ್ಲ, ಸಾವಿರ ಗಟ್ಟಲೆ ಇದಾವೆ ಹೇಳ್ಬೇಕಂದ್ರೆ. ಅವರು ಈಗ ದೇಶ ರಕ್ಷಣೆ ಮೇನ್, ದೇಶ ರಕ್ಷಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇಚ್ಛಾಸಕ್ತಿ ಇದ್ದಂಗೆ ಇದೇವ್ರು ಯಾವ ಪಾರ್ಟಿಗೂ ಅದು ಇಲ್ಲ. ಈಗ ಮೋದಿಜಿನ ಅಮೆರಿಕನ್ ಅವರೇ ಹೊಗಳ್ತಾ ಇದ್ರು ಅಂದಮೇಲೆ ನಾವು ಇಂಡಿಯನ್ಸ್ ಇನ್ನೇನು ಎಲ್ಲಿರ್ಬೇಕು? ನಾವಿನ್ನ ಅಮೆರಿಕನ್ ಮೊನ್ನೆ ಇವರೇ ಅಣುಸ್ಫೋಟ ಆಗ್ತಿತ್ತು, ಮೋದಿಯವರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದು ಹೇಳಿದ್ರೆ ಇಷ್ಟೊತ್ತಿಗೆ ಅಣುಸ್ಫೋಟನೇ ಆಗ್ತಿತ್ತು ಆಲ್ ಓವರ್ ವರ್ಲ್ಡ್ ಅಲ್ಲಿ ಅಂತಂದೇಳಿ ಒಂದೇ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಅದು ನೋಡಿ ನಮ್ಗೆ ಭಾಳ ಹೆಮ್ಮೆ ಪಡ್ತಾ ಇದ್ವಿ, ನಾವು ಭಾಳ ಹೆಮ್ಮೆ ಪಡ್ತಾ ಇದ್ವಿ. ನಾವು ಮೊದಲಿಂದನೂ ಸಕ್ರಿಯವಾಗಿ ಇದಕ್ಕೆಲ್ಲ ನಾವು ಪಾರ್ಟಿನಾಗೆಲ್ಲ ಇದು ಮಾಡ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ ನಾವೆಲ್ಲ. ನಮಗೆ ಮೋದಿಜಿ ಅಂದರೆ ನಮ್ಗೆ ಭಾಳ ಇಷ್ಟ. ಅವರು ದೇಶ ಪ್ರೇಮಿ, ಅವರಷ್ಟು ಪ್ರೈಮ್ ಮಿನಿಸ್ಟ್ರು ಇನ್ನೂ ಅವ್ರು ಎಷ್ಟು ದಿನ ಜೀವಂತವಾಗಿರ್ತಾರೋ ಅವರೇ ನಮ್ಮ ಪ್ರಧಾನಮಂತ್ರಿ ಆದರೆ ನಮ್ಗೆ ಭಾಳ ಖುಷಿ ಪಡ್ತೀವಿ ನಾವು. ತಮ್ಮ ಒಬ್ಬರು ಆದರ್ಶ ಗುರುಗಳ ಪಟ್ಟಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಹೆಸರು ಇದೆ ಇಲ್ಲಿ ಸ್ಟೇಟ್ನಲ್ಲಿ. ಹೌದು, ಏನು ಹೇಳ್ತೀರಾ ಅವ್ರ ಬಗ್ಗೆ? ಸ್ಟೇಟ್ನಲ್ಲಿ ಅವರು ಈಗ 40 ವರ್ಷದಿಂದ ಅವರು ರಾಜಕೀಯ ಪಕ್ಷ ಏನಿಲ್ಲದ ಕಾಲಗಳಿಂದನೂ ಒಂದು ಎರಡು ಸೀಟ್ ಸತಿ ಕರ್ನಾಟಕದಲ್ಲಿಲ್ಲ. ಆ ಟೈಮ್ಲಿಂದನೂ ಹಿಡಿದವರು ಇಲ್ಲಿವರೆಗೆ ಈಗ 100-120 ಸೀಟ್ವರೆಗೆ ತಗೊಂಡು ಬಂದಿದ್ದು ಅವ್ರದ್ದು. ಪ್ಲಸ್ ಇನ್ನು 27 ಪಾರ್ಲಿಮೆಂಟ್ ಗೆಲ್ಲಬೇಕಂದ್ರೂ ಮೋದಿಜಿ ಸ್ಕೀಮ್ಸು, ಪ್ಲಸ್ ನಮ್ಮ ಯಡಿಯೂರಪ್ಪ ಸಾಹೇಬರು ಸಿ ಎಮ್ ಆಗಿರೋ 3 ಸಲ ಸಿ ಎಮ್ ಆಗಿದ ಅವ್ರ ಸ್ಕೀಮ್ಸು ಎರಡೂ ಜೋಡಿಸ್ಕೊಂಡೇ 27 ಪಾರ್ಲಿಮೆಂಟ್ ಸೀಟ್ ಬರಬೇಕಂದ್ರೆ ಒಂದು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಈಸಿ ವಿಷಯ ಅಲ್ಲ. ಈ ಸಲ 28 ನೆಕ್ಸ್ಟ್ ಬರ್ತಾವ ನಮಗೆ ಇದೆ. ಯಾಕಂದರೆ ಯಡಿಯೂರಪ್ಪ ಸಾಹೇಬ್ರ ಸೇವೆ ಐತೆ, ಅದಾದ ತದನಂತರ ಆದಮೇಲೆ ನಮ್ಮ ಬೊಮ್ಮಾಯಿ ಸಾಹೇಬ್ರಾಗಲಿ ಅಥವಾ ನಮ್ಮ ಮೋದಿಜಿ ಅಮಿತ್ ಶಾ ಸ್ಕೀಮ್ಗಳಾಗಲಿ ಇವರೆಲ್ಲರೂ ಇನ್ನು ದೇಶಭಕ್ತಿ ಇದೆ ಅಂತಂದು ಹೇಳಿದ್ರೆ ಇನ್ನು ಸಂತೋಷ ಬಗ್ಗೆ ನಾವು ಹೇಳಂಗೆ ಇಲ್ಲ. ಅವ್ರ ಬಗ್ಗೆ ದೇಶ ಕಟ್ಟಿದ RSSಲಿಂದ ಹಿಡಿದು ಅವರು ಹಂತವಾಗಿ ಯಾವ ಇದಕ್ಕೆ ಡೆವಲಪ್ ಆಗಿದೆ ಅಂಬುದು ಎಲ್ಲ ಜನಕ್ಕೂ ಗೊತ್ತಿದ್ದ ವಿಚಾರ. ನಮಗೆ BJP ಅಂದರೆ ನಮ್ಮ ಪಂಚಪ್ರಾಣ ಇದ್ದಂಗೆ ನಮಗೆ. ಓಕೆ, ಇದೇ ವಿಚಾರವಾಗಿ ಈಗ ಮುಂದೆ ಬರ್ತಕ್ಕಂಥ 2023 ಚುನಾವಣೆಗೆ ತಾವು ಒಬ್ಬರು ಟಿಕೆಟನ್ನು ಕೇಳ್ತಾ ಇದ್ದೀರಾ ಭಾರತೀಯ ಜನತಾ ಪಾರ್ಟಿಯಿಂದ ಕನಕಗಿರಿ ವಿಧಾನಸಭಾ ಕ್ಷೇತ್ರದಿಂದ. ಸೊ ಈ ವಿಚಾರ ಮುಂದಿಟ್ಕೊಂಡು ಪಕ್ಷದ ಮುಖಂಡರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ? ಯಾಕೆ ತಮ್ಮನ್ನೇ ಟಿಕೆಟ್ ಕೊಡಬೇಕು? ನಮಗೆ ಎಲ್ಲ ಈ ಕ್ಷೇತ್ರದಲ್ಲಿ ನಮ್ಗೆ ಒಡನಾಟ 10 ವರ್ಷದಿಂದನೂ ಇದೆ. 10 ವರ್ಷದಲ್ಲಿ ಲೀಡರ್ಸ್ ಹತ್ರ ಆಗಲಿ ಎಲ್ಲರ ಹತ್ರ ಐತೆ. ನಾನು ಹೇಳಿರಲ್ಲ ಇದೇ ಕಾರ್ಯಕ್ರಮ ನಾನು ಅವ್ರಿಗೂ ತಿಳಿಸ್ತಾ ಇದ್ದೀನಿ. ಒಳ್ಳೆಯ ಉದ್ದೇಶದಿಂದ ನಾನು ಬಂದಿದ್ದೀನಿ ಇಲ್ಲಿ, ಸಾಮಾಜಿಕ ಸೇವೆ ಮಾಡೋದು ನನ್ನ ಮುಖ್ಯ ಗುರಿ. ನಾನು ಅದಕ್ಕೆ ಈಗ ವಿದ್ಯಾ, ಆರೋಗ್ಯ, ಇನ್ಫ್ರಾಸ್ಟ್ರಕ್ಚರ್ ಇವಕ್ಕೆಲ್ಲ ಒತ್ತು ಕೊಟ್ಟು ರೈತರಿಗಾಗಲಿ ಯುವಕರಿಗಾಗಲಿ ಮಹಿಳೆಯರಿಗೆ ಎಲ್ಲರಿಗೆ ಸೇವೆ ಮಾಡ್ತೀನಿ ಅಂತಂದೇಳಿ ಅವ್ರಿಗೆಲ್ಲರಿಗೂ ತಿಳಿಸಿದ್ದೀನಿ. ಅವರು ನನ್ನ ಎಲ್ಲ ನಮಗೆ ಭಾಳ ಜನ ಇಷ್ಟಪಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನಾವು ಕೋಆಪ್ರೇಟಿವ್ ಚೇರ್ಮನ್ ಆಗಿರೋ ಕಾಲಕ್ಕಾಗಲಿ ಅಥವಾ JDP ಮೆಂಬರ್ ಆಗಿರೋಕ್ಕಾಗಲಿ ಎಲ್ಲಿ ನಮ್ಮದೊಂದು ಕಪ್ಪು ಚುಕ್ಕೆ ಎಲ್ಲಿ ಇಲ್ಲ ನಮ್ಮದು. ಆ ಥರ ಆಗಿ ಇವರಾದರೆ ಒಳ್ಳೆಯವರು, ಒಳ್ಳೆ ಜನಾಂಗ, ಒಳ್ಳೆ ಮನುಷ್ಯರು, ಒಳ್ಳೆ ಚೆನ್ನಾಗಿ ಎಜುಕೇಷನ್ ಐತೆ, ಎಲ್ಲ ಐತೆ. ಈ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತಾ ನಮ್ಮ ಗುರಿ ಇಟ್ಕೊಂಡು ಬಂದಿದ್ದಾರೆ ಅಂತಂದೇಳಿ ಅವರು ನಮ್ಗೆ ಭಾಳ ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಹೇಳೋದು ಇಷ್ಟೇ, ನಾನು ನಂದು ಏನಂದ್ರೆ ಅವರೆಲ್ಲಾರು ಜೊತೆಗೆ ತಗೊಂಡು ಹೋಗಿ ನಾನು ಕೆಲಸ ಮಾಡ್ತೀನಿ. ಮುಂದಿನ ಬರೋ ದಿನಗಳಲ್ಲಿ ಯಾರೇ ನಮ್ಮ ಲೀಡರ್ಗಳು, ಯಾರು ಒಬ್ಬ ಮುಖಂಡರಾಗಲಿ ಇನ್ನೊಬ್ಬನು ಯಾರನ್ನೂ ನಾನು ಬಿಟ್ಟು ಮಾಡೋದಿಲ್ಲ. ಅವರೆಲ್ಲರಿಗೆ ನಾನು ನನ್ನ ಜೊತೆಗೆ ತಗೊಂಡು ಹೋಗಿ ಕೆಲಸ ಮಾಡಿ ಈ ಕ್ಷೇತ್ರನ ಮಾದರಿ ಕ್ಷೇತ್ರ ಆಗಿ ಮಾಡಬೇಕಂಬುದು ನನಗೆ 224 ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಮಾದರಿ ಕ್ಷೇತ್ರ ಆಗಿ ಮಾಡಬೇಕಂತಂದೇಳಿ ಆ ಕನಕರಾಯನ ಆಶೀರ್ವಾದ ಇದೆ. ಮತ್ತು ನಮ್ಮ ಶರಣಬಸವೇಶ್ವರ ಕೊಟ್ಟು ನಮ್ಮ ಕಾರ್ಯಟಿನಲ್ಲಿ ಶರಣಬಸವೇಶ್ವರ ಆಶೀರ್ವಾದದಿಂದ ನಾನು ಮುಂದುವರಿತೀನಿ ಅಂತಂದ್ರೆ ಅವರೆಲ್ಲರೂ ವಿನಮ್ರದಿಂದ ಕೇಳ್ಕೊಂತೀವಿ. ಓಕೆ, ಈಗ ಪಕ್ಷ ಹಾಗೂ ಪಕ್ಷದ ಮುಖಂಡರು PV ರಾಜಗೋಪಾಲ್ ಅವರ ಇಲ್ಲಿಯವರೆಗೆ ಸೇವೆ ಕಾರ್ಯ ಉದ್ದೇಶಗಳನ್ನ ಪರಿಗಣನೆಗೆ ತಗೊಂಡು ಗಮನಿಸಿ ತಮಗೇನಾದ್ರೂ ಟಿಕೆಟ್ ಕೊಟ್ಟಲ್ಲಿ ನಾನೇ ಮುಂದಿನ ಈ ಭಾಗದ ಶಾಸಕ ಎನ್ನಕ್ಕಂಥದ್ದು ಎಷ್ಟು ಪರ್ಸೆಂಟ್ ಆತ್ಮವಿಶ್ವಾಸದಿಂದ ಹೇಳ್ಬಲ್ರದ? ನನಗೆ ಪಕ್ಷ ಟಿಕೆಟ್ ಕೊಟ್ಟು 100% ಆತ್ಮವಿಶ್ವಾಸ ಇದೆ. 100% ಎಲ್ಲ ಆತ್ಮವಿಶ್ವಾಸ ಅಂತೂ ನನಗೆ, ನಾನು ಗೆದ್ದೇ ಗೆಲ್ತೀನಿ, ಈ ಕ್ಷೇತ್ರ ಮಾದರಿ ಕ್ಷೇತ್ರನಾಗಿ ಮಾಡ್ತೀನಿ ಅನ್ನೋದು ಗುರಿ ನನಗಿದೆ. ಕೊನೆಯದಾಗಿ ತಮ್ಮ ಒಂದು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ
ಹೆಚ್ಚುವರಿಯಾಗಿ ಯುವ ಪೀಳಿಗೆಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನು ಕರೆ ಕೊಡಕ್ಕೆ ಇಷ್ಟಪಡ್ತೀರಂತ ನಮ್ಮ ಒಂದು ವಾಹಿನಿಯ ಮುಖಾಂತರ ತಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು ಸ್ಪಷ್ಟೀಕರಣ. ನಾವು ಮಾಡೋ ಕಾರ್ಯಕ್ರಮಗಳು ಯುವಕರ ಜೊತೆಗೆ ನಾವು ಯಾವ ರೀತಿ ನಾವು ಈಗೆಲ್ಲ ಇಲ್ಲಿವರೆಗೆ ನಾನು ಹೆಂಗೆ ಅವ್ರ ಜೊತೆಗೆ ಓಡಾಡ್ತಾ ಇದ್ದೀನಿ ಅನ್ನೋದು ಎಲ್ಲ ನಮ್ಮನ್ನು ಅವ್ರಿಗೆ ಈಗ ಸ್ಪೋರ್ಟ್ಸ್ ಆಗಲಿ ಇನ್ನೊಂದಾಗಲಿ ಯುವಕರಿಗೆ ಮುಖ್ಯವಾಗಿ ಈ ಸೊಸೈ ಇಂಡಸ್ಟ್ರೀಸ್ನಲ್ಲಿ ಎಲ್ಲ ಸವಲತ್ತುಗಳು ಏನು ಇದಾವೆ ಅಂಬುದೆಲ್ಲ ಯುವಕರಿಗೆಲ್ಲ ನಾನು ಹೇಳ್ಕೊಟ್ಟು ಅವರೆಲ್ಲನೂ ಮುಂದಕ್ಕೆ ತಗೊಂಡು ಹೋಗ್ತೀನಿ. ಈ ಮಹಿಳೆಯರಿಗೆಲ್ಲರಿಗೂ ಯಾವ ಥರ ಈಗ ಯಾವ ಥರ ಈ ಟೆಕ್ನಾಲಜಿನ ಉಪಯೋಗ ಮಾಡಿಕೊಂಡು ಯಾವ ಥರ ಏನು ಕೆಲಸಗಳು ಮಾಡಿದ್ರೆ ಇದು ಮಾಡಬೇಕನ್ನೋ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ರೈತರಿಗಂತೂ ಈ ನೀರಾವರಿನಲ್ಲಿ ಹೇಳಿದ್ನಲ್ಲ, ನೀರಾವರಿನಲ್ಲಿ ಇಂಥ ಎಲ್ಲ ಕೆಲಸಗಳು ಈ ಹೊಸ ಟೆಕ್ನಾಲಜಿ ಪ್ರಕಾರ ಮಾಡ್ಕೊಂಡು ಹೋದರೆ ಅವರು ಈ ಕ್ಷೇತ್ರದಲ್ಲಿ ಉದ್ಧಾರ ಆಗ್ತಾರೆ. ಎಲ್ಲ ನಮ್ಮನ್ನು ಅವ್ರಿಗೆಲ್ಲರೂ ಕೇಳ್ಕೊಂತ ಇದ್ದೀನಿ. ನಾನು ನನಗೆ ಅನುಭವ ಇದೆ, ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಇದೆ, ಆರ್ಗನೈಸೇಷನ್ ಇದರಲ್ಲಿ ಇದೆ, ನನಗೆ ಎಲ್ಲ ನಮ್ಮನ್ನು ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕಾಗಿ ನನಗೆ ಅವಕಾಶ ಕೊಡ್ರಿ ಅಂತಂದೇಳಿ ಎಲ್ಲರೂ ನಾನು ಕೇಳ್ಕೊಳ್ತೇನೆ. ಮತ್ತು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿನವರು ಈಗ ನಮ್ಮ ನವಿಲಿ ಸಮಾಂತರ ಜಲಾಶಯ ಒಂದು ಇದು ಮಾಡ್ತಾ ಇದ್ದಾರೆ, ಈಗ ಅದಕ್ಕೆ ಆಲ್ರೆಡಿ ಡಿ ಪಿ ಆರ್ನೂ ಆಗಿದೆ. ಅದು ಮಾಡೋ ಉದ್ದೇಶದಿಂದ ನಮ್ಮ ಭಾಗಕ್ಕೆ ನಮ್ಮ ಕ್ಷೇತ್ರ ಭಾಗಕ್ಕೆ ಎಲ್ಲದಕ್ಕೂ ನೀರಾವರಿ ಆಗ್ತದೆ. ನೀರಾವರಿ ಇಲ್ಲದ ಜಾಗಗಳಲ್ಲಿ ಎಲ್ಲ ಬೈಲ್ಗುಂಗರ ಕಡೆ ಎಲ್ಲನೂ ಈಗ ಬೋರ್ವೆಲ್ಗಳಾಗಲಿ ಇನ್ನೊಂದಾಗಲಿ ಭಾಳ ಚೆನ್ನಾಗಿ ನೀರು ಬಂದು ರೈತರು ಸುಖ ಸಂತೋಷವಾಗಿ ಭಾಳ ಚೆನ್ನಾಗಿ ಬೆಳೆಗಳೆಲ್ಲ ಬೆಳೆಸ್ಬೋದು. ಅದರದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಭಾಳಷ್ಟು ದಿನ ಚರ್ಚೆಗಳೇ ನಡೀತಾ ಇದ್ವು. ಆ ಚರ್ಚೆಗಳು ಇಲ್ಲದಂಗೆ ಈಗ ಆಲ್ರೆಡಿ ಡಿ ಪಿ ಆರೇ ನಮ್ಮ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿ ಡಿ ಪಿ ಆರ್ ಕೆಲಸ ನಡೀತಾ ಇದೆ. ಅದೊಂದು ಮತ್ತು ನಮ್ಮ ಕನಗಿರಿ ಬಾದ ತೋಟಗಾರಿಕೆ ಇಲಾಖೆ ರೈತರಿಗೋಸ್ಕರ ತೋಟಗಾರಿಕೆ ಇಲಾಖೆನವ್ರು ಅಲ್ಲೊಂದು ಪ್ಲಾನ್ ಮಾಡಿ ಅಲ್ಲೊಂದು 250 ಕೋಟಿದು ತೋಟಗಾರಿಕೆ ಇಲಾಖೆಯಿಂದನೂ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ. ಇವೆಲ್ಲದನ್ನು ನಾನು ಈಗಿನ ಡಿ ಪಿ ಆರ್ ಸ್ಟೇಜ್ನಲ್ಲಿ ಇದಾವೆ. ಇವೆಲ್ಲದನ್ನು ಕೆಲಸ ಪೂರ್ಣಗೊಳಿಸೋ ಪ್ರಕ್ರಿಯೆ ಏನೈತೋ ಆ ಪ್ರಕ್ರಿಯೆಯನ್ನು ನಾನು ಪೂರ ತೊಡಿಸ್ಕೊಂಡು ಪೂರ ನಾನು ಅದ್ರ ಸಲುವಾಗಿ ನಾನು ಭಾಳಷ್ಟು ಒತ್ತು ಕೊಟ್ಟು ಓಡಾಡಿ ಅದನ್ನೆಲ್ಲ ನಾನು ನಮ್ಮ ಮುಂದಿನ ನಮ್ಮ ಶಾಸಕರಾದರೆ ನಾವು ಅದನ್ನೆಲ್ಲ ಕೆಲಸಗಳು ಕಾರ್ಯರೂಪಕ್ಕೆ ತರ್ತೀನಿ ಅಂತಂದೇಳಿ ನಾನು ತಮ್ಮೆಲ್ಲರೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ತಾವು ವೀಕ್ಷಿಸಿದ್ರಿ. ಈ ದಿನ ನಮ್ಮ ಜೊತೆ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ರು ಕೊಪ್ಪಳ ಜಿಲ್ಲೆ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮುಖಂಡರು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ 2023ಕ್ಕೆ ಬಿಜೆಪಿ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥವರು ಮಾನ್ಯ ಶ್ರೀ ಪಿ ವಿ ರಾಜಗೋಪಾಲ್ ರವರ ಒಂದು ಮಾತುಗಳನ್ನು ತಾವು ಎಲ್ಲ ಗಮನಿಸಿದ್ರಿ. ಇವರ ಒಂದು ಹೇಳಿಕೆಯ ಪ್ರಕಾರ ಏನ್ ಹೇಳಿದ್ರು ಇವರು, ನಾನು ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ನನ್ನ ಉದ್ದೇಶಗಳು ಹಲವಾರು ಇದಾವೆ. ಅದು ಯಾವ ಉದ್ದೇಶಗಳು? ಆಲೋಚನೆಯ ಉದ್ದೇಶಗಳು, ಅಭಿವೃದ್ಧಿಯ ಪರ. ಈ ಒಂದು ಕನಕಗಿರಿ ವಿಧಾನಸಭಾ ಕ್ಷೇತ್ರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿತಿರ್ತಕ್ಕಂಥದ್ದು ಒಂದು ಕ್ಷೇತ್ರ ಆಗಿದೆ. ಈ ಕ್ಷೇತ್ರಕ್ಕೆ ನಾನೊಬ್ಬ ಅನುಭವವುಳ್ಳ, ಸಾಮರ್ಥ್ಯವುಳ್ಳ, ಪ್ರತಿಭೆಯುಳ್ಳ ಅಭ್ಯರ್ಥಿಯಾಗಿದ್ದೇನೆ. ಪಕ್ಷ ಏನಾದರೂ ಪರಿಗಣನೆಗೆ ತಗೊಂಡು ನನಗೆ ಟಿಕೆಟ್ ಕೊಟ್ಟಲ್ಲಿ 100ಕ್ಕೆ 100 ನಾನಂತೂ ಗೆಲ್ಲೋದು ಖಂಡಿತ ಖಚಿತ ಎನ್ನಕ್ಕಂಥದ್ದು ಇವ್ರದ್ದೊಂದು ವಾದ ಆಗಿದೆ. ಈ ಒಂದು ಆಲೋಚನೆಗಳು ಇದ್ದಾವಲ್ಲ, ಇವ್ರದ್ದು ಯಾವ ದಿಟ್ಟಲ್ಲಿ ಹೋಗ್ತಾ ಇದ್ದಾವೆ? ಆರೋಗ್ಯ, ಶಿಕ್ಷಣ, ಇನ್ಫ್ರಾಸ್ಟ್ರಕ್ಚರ್. ಈ ಒಂದು ಯೋಚನೆ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಇವ್ರು ಬಂದಿದ್ದಾರಲ್ಲ, ಇವರ ಒಂದು ಯೋಚನೆ ಹಾಗೂ ಆಲೋಚನೆಗಳು ಅಭಿವೃದ್ಧಿ ಪರ ಬಹಳ ಚೆನ್ನಾಗಿದೆ. ಆದರೆ ಇದನ್ನ ಮುಂದೆ ಸಾಗಿಸುವಂತಹ, ಇವರ ಒಂದು ಕೈ ಜೋಡಿಸುವಂತಹವರು ಯಾರು? ಈ ಭಾಗದ ಜನಸಾಮಾನ್ಯರು. ಇದನ್ನ ಒಂದು ಕೂಗು, ನಿಮಗೆ ಯಾರು ಒಂದು ಸಮರ್ಥವಾದ, ಯೋಗ್ಯವಾದ, ಪ್ರತಿಭೆ ಉಳ್ಳ ಒಂದು ಅಭ್ಯರ್ಥಿ, ತಮಗೆ ಯಾರು ಬೇಕು ಇದನ್ನ ಕೆಲಸ ಕಾರ್ಯಗಳು ಮಾಡೋಕ್ಕೆ, ತಮ್ಮ ಒಂದು ಜೀವನವನ್ನು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಒಂದು ದಾರಿಗೆ ತಗೊಂಬರೋಕ್ಕೆ ಯಾರನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಯಾರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಎನ್ನಕ್ಕಂಥದ್ದು ಅದನ್ನು ಯೋಚನೆ ಮಾಡೋರು ತಾವುಗಳು. ಪ್ರಜ್ಞಾವಂತೆ ಪ್ರಜೆ, ಪ್ರಜ್ಞಾವಂತೆ ಮತದಾರರೇ, ಈ ಒಂದು ನಿರ್ಣಯ ಏನಿದೆಯೋ ಅದು ನಿಮ್ಮ ಕೈಯಲ್ಲಿದೆ. ಯಾರ ನಿಮ್ಮ ಮುಂದಿನ ನಾಯಕ? ಯಾರು ನಮಗೆ ಸಮರ್ಥವಾಗಿ ನಮ್ಮ ಒಂದು ದಕ್ಷ ಆಡಳಿತ ಕೊಡಬಹುದು ಈ ಒಂದು ಭಾಗಕ್ಕೆ ಎನ್ನಕ್ಕಂಥದ್ದು ನಿರ್ಧಾರ ಮಾಡುವರು ತಾವುಗಳು, ಬೇರೆ ಯಾರು ಅಲ್ಲ.
ಅಸಮರ್ಥರಿಗೆ, ಅನುಭವ ಇಲ್ಲದವರಿಗೆ, ಪ್ರತಿಭೆ ಇಲ್ಲದವರಿಗೆ ಟಿಕೆಟ್ ಕೊಟ್ಟುಬಿಟ್ಟು ಅವರಿಗೆ ತಾವು ಆಯ್ಕೆ ಮಾಡ್ತೀರಾ? ಮಾಡಿಬಿಟ್ಟು ಏನ್ ಪ್ರಯೋಜನ? 5 ವರ್ಷ ಕಾಲಘಟ್ಟ ನೀವು ಆ ಕ್ಷೇತ್ರವನ್ನು ಅವ್ರ ಕೈಗೆ ಕೊಡ್ತೀರಾ? ಏನ್ ಪ್ರಯೋಜನ ಆಗ್ತಾ ಇದೆ ಅನ್ನಕ್ಕಂಥದ್ದು ಕೂತ್ಕೊಂಡು ಯೋಚನೆ ಮಾಡಬೇಕಾದ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದ್ದೆ. ಎಲ್ಲಿವರೆಗೂ ಅನುಭವಿಸ್ತೀರಿ? ಎಲ್ಲಿವರೆಗೂ ಅನುಭವಿಸ್ತೀರಿ? ಒಳ್ಳೆ ಅಭ್ಯರ್ಥಿಯನ್ನ ನಿಮ್ಮ ಕಣ್ಣು ಮುಂದೆ ಒಂದು ಪರೀಕ್ಷೆ ಮಾಡಿ, ಅವರ ಗುಣ, ಅವರ ಜ್ಞಾನ, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಪರೀಕ್ಷೆ ಮಾಡಿ ಅವರಿಗೆ ಆಯ್ಕೆ ಮಾಡಿ. ಈಗ ಟಿಕೆಟ್ಟು ಫಾರ್ ಎಕ್ಸಾಂಪಲ್, ಉದಾಹರಣೆ ನಾನು ಕೊಡ್ತೇನೆ. ಗೆಲ್ಲೋದಂತೂ ನಿಶ್ಚಿತ, ಓಕೆ ಆಯ್ಕೆ ಮಾಡ್ತೀವಿ, ನಾವು ಮತ ಹಾಕ್ತೀವಿ ಅಂತ ಹೇಳ್ತೀರ. ಆದರೆ ಟಿಕೆಟ್ ಯಾರಿಗೆ ಆಗುತ್ತೆ ಅನ್ನಕ್ಕಂಥದ್ದು ನಮ್ಗೆ ಗೊತ್ತಿರಲ್ಲ. ಈ ಟಿಕೆಟ್ ಯಾರಿಗೆ ಆಗಬೇಕು, ಅದಕ್ಕಿಂತ ಹಿಂದೆ ಎಲ್ಲರ ಒಂದು ಕೂಗು ಆ ಒಂದು ಹೈಕಮಾಂಡ್ ಮುಖಂಡರಿಗೆ ತಲುಪಬೇಕು. ಇವರೇ ನಮ್ಮ ನಾಯಕರು ಆಗಬೇಕು ಅನ್ನಕ್ಕಂಥದ್ದು ನಿಮ್ಮ ಕೂಗು ಅವರ ಒಂದು ಕಿವಿಗೆ ತಾಗಬೇಕು. ಆ ಕ್ಷಣದಲ್ಲಿ ಬದಲಾವಣೆ ಆಗ್ತವೆ. ಅವ್ರು ಏನು ನಿರ್ಧಾರ ಮಾಡಿರ್ತಾರೋ ಆ ನಿರ್ಧಾರಕ್ಕೆ ಮತ್ತೆ ವಾಪಸ್ ಬಂದ್ಬಿಟ್ಟು ನಿಮಗೆ ಯಾರು ಬೇಕು, ನಿಮ್ಮ ನಾಯಕರು ಯಾರಾಗಬೇಕು, ನಿಮ್ಮ ಆಸೆ ಏನಿದೆ, ನಿಮ್ಮ ಆಸಕ್ತಿ ಏನಿದೆ, ತಮ್ಮ ಕ್ಷೇತ್ರದವ್ರು ತಾವು ಯೋಚನೆ ಮಾಡಬೇಕಾದದ್ದು. ಒಂದು ಮಾತು ತಮಗೆ ಹೇಳ್ತೀನಿ, ಯಾರು ಕೂಡ ಈ ರಾಜಕಾರಣಕ್ಕೆ, ಈ ಕ್ಷೇತ್ರಕ್ಕೆ, ರಾಜಕೀಯ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಸ್ವಾರ್ಥಕ್ಕೋಸ್ಕರ, ತನ್ನದೇ ಆದಂತಹ ಜೀವನವನ್ನು ಬದಲಾಯಿಸಿಕೊಳ್ಳಲು ಈ ಕ್ಷೇತ್ರಕ್ಕೆ ಬರಬಾರದು. ಯಾಕಂದ್ರೆ ಇದೊಂದು ಉದ್ಯೋಗ ಕ್ಷೇತ್ರ ಅಲ್ಲ, ಇದೊಂದು ಸಾಮಾಜಿಕ ಜವಾಬ್ದಾರಿ ಕ್ಷೇತ್ರ. ಇದು ಅಂತವ್ರಿಗೆ ಆಯ್ಕೆ ಮಾಡಿ, ನಿಮ್ಮ ಒಂದು ಜೀವನವನ್ನು ಬದಲಾಯಿಸೋರು ಯಾರು ಎನ್ನಕ್ಕಂಥದ್ದು ಅವ್ರನ್ನ ಪರೀಕ್ಷೆ ಮಾಡಿ. ಅಲ್ಪ ಸ್ವಲ್ಪ ಹಣದ ವ್ಯಾಮೋಹಕ್ಕೆ, ಆಮಿಷಕ್ಕೆ ಒಳಗಾಗಿ ತಮ್ಮ ಒಂದು ತಾವೇ ತಮಗೆ ಮಾರ್ಕೊಳಕ್ ಹೋಗ್ಬೇಡಿ. ಎಚ್ಚೆತ್ತುಕೊಳ್ಳಿ, ಇನ್ನು ಸಮಯ ಇದೆ, ಕಾಲಾವಕಾಶ ಇದೆ. ಕ್ಷೇತ್ರ ಹಿಂದುಳಿದ್ರೆ ದೇಶ ಮುಂದುವರಿಯಲ್ಲ ಖಂಡಿತವಾಗ್ಲೂ. ಇದೇ ತರ ಯೋಚನೆಗಳಿದ್ರೆ ಮುಂದಿನ ದಿನಗಳಲ್ಲಿ ರಕ್ತ ಕ್ರಾಂತಿ ಆಗದಂತೂ ಖಚಿತ. ಯೋಚನೆ ಮಾಡ್ಕೊಳ್ಳಿ, ಯಾಕಂದ್ರೆ ಇವತ್ತು ತಾವು ಪ್ರಜ್ಞಾವಂತರಾಗಬೇಕಾದದ್ದು ಬಹಳ ಅವಶ್ಯಕತೆ ಇದೆ. ಯಾರನ್ನ ಆರಿಸ್ಬೇಕು ನಾವು, ಯಾರನ್ನ ನಮ್ಮ ನಾಯಕರಾಗಿ ಮಾಡ್ಬೇಕು ಅನ್ನಕ್ಕಂಥದ್ದು ನಿಮ್ಮಲ್ಲಿದೆ. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಒಂದು ಮಾತನ್ನ ಹೇಳಿ ಹೋಗ್ಯಾರೆ ನಮಗೆ. ಆರ್ಥಿಕ ಬಡತನ ನಿಜವಾದ ಬಡತನ ಅಲ್ಲ, ಆಲೋಚನೆಗಳ ಬಡತನವೇ ನಿಜವಾದ ಬಡತನ ಎನ್ನಕ್ಕಂಥದ್ದು ಅವರೇ ಹೇಳೋಗಿದ್ದಾರೆ. ಇದೆಲ್ಲ ನಾಪಕ ನಾವು ಮಾಡ್ಕೋಬೇಕಾಗಿದೆ. ಈ ದಿನ ಒಳಿತು ಮಾಡು ಮನಸ, ನೀನಿರದು 3 ದಿವಸ, ಸತ್ತ ಮೇಲೆ ನಿನ್ನ ಹೆಸರು ಹೇಳ್ತಾರ. ಒಳ್ಳೆ ಕೆಲಸ ಮಾಡಿ, ಅಭಿವೃದ್ಧಿ ಮಾಡಿ, ಏನಾದರೂ ಒಂದು ಅಧಿಕಾರ ಸಿಕ್ಕಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೀರಂತ ಅವಕಾಶ ಅವರು ಅಧಿಕಾರ ಒಂದು ದುರಾಡಳಿತವನ್ನಾಗಿ ಮಾಡೋದಲ್ದಲೆ ಒಂದು ಅಧಿಕಾರವನ್ನು ವಹಿಸಿಕೊಂಡಾಗ ಆ ಒಂದು ಕ್ಷೇತ್ರಕ್ಕೆ ಏನು ನ್ಯಾಯ ಕೊಡಬೇಕು ಅದನ್ನು ಕೊಟ್ಟು ಹೋದಲ್ಲಿ ಅವರು ಸತ್ತಾದ್ಮೇಲೂ ನೀವು ನ್ಯಾಪಿಸ್ಕೋತೀರಾ? ಇಲ್ಲ ಅಂದರೆ ಕ್ಯಾಕರ್ಸ್ ಉಗಿತೀರಿ. ಇದನ್ನು ನ್ಯಾಪಕ ಇಟ್ಕೊಂಡು ಮುಂದಿನ ಒಂದು ಚುನಾವಣೆಯನ್ನು ಒಂದು ಪ್ರಜ್ಞೆವಂತರಾಗಿ ಜ್ಞಾನವಂತರಾಗಿ ನಡೆಸ್ಕೊಳ್ಳಿ ಅನ್ನಕ್ಕಂಥದ್ದು ನಮ್ಮದೊಂದು ಕಳಕಳಿಯ ಮನವಿ ನಿಮ್ಮೆಲ್ಲರಿಗೂ ಆಗಿದೆ. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ದಿರುತ್ತೆ, ಆದರೆ ನಿರ್ಧಾರ ತಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ವೀಕ್ಷಕರೇ, ಈ ದಿನ ನಾವು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಮುಂದೆ ಬರ್ತಕ್ಕಂತಹ 2023 ಸಾರ್ವತ್ರಿಕ ಚುನಾವಣೆ ವಿಚಾರವಾಗಿ ಈ ಒಂದು ಕ್ಷೇತ್ರದಲ್ಲಿ ಹಲವಾರು BJP ಆಕಾಂಕ್ಷಿಗಳ ಇದ್ದಾರೆ, 16 ಜನ ಇದ್ದಾರೆ. ಅವರ ಪೈಕಿ ಇಲ್ಲಿನ ಮತದಾರ ಬಂಧುಗಳು ಹಾಗೂ ಇಲ್ಲಿನ ನಿವಾಸಿಗಳು ಏನು ಯಾರ ಬಗ್ಗೆ ಏನು ಹೇಳ್ತಾರೆ, ಯಾರ ಬಗ್ಗೆ ಏನು ಹೊಗಳ್ತಾರೆ ಅನ್ನಕ್ಕಂಥದ್ದು ಅವ್ರ ಹತ್ರನೇ ಮಾತಾಡೋಣ, ಬನ್ನಿ. ಹಂತವಾಗಿ ಈಗ ಸರ್ ನಿಮ್ಮ ಒಂದು ಹೆಸರು ಹೇಳ್ತಾ, ಶಿವಮೂರ್ತಿ ಅವರೇ, ತಾವು ಈ ಒಂದು ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀರಾ. ಈಗ BJP 16 ಆಕಾಂಕ್ಷಿಗಳಿದ್ದಾರೆ, ಯಾರಾಗಬೇಕು ನಿಮ್ಮ ನಾಯಕರು ಮುಂದೆ? ನಾಯಕರು ಅದೇನಾಗುತ್ತೆ ಸರ್ ಅಂದರೆ, ಯಾರು ಒಳ್ಳೆಯದು ಒಳ್ಳೆಯದು ಬಯಸ್ತಾರೋ, ಒಳ್ಳೆಯದು ಕೆಲಸ ಮಾಡ್ತಾರೋ ಜನಗಳು ಅವ್ರಿಗೆ ತಿಳ್ಕೊಡೋದು. ಒಂದು ಹೆಸರು ತಗೊಳ್ಳಿ, ನಮ್ಗೆ ಇವ್ರು ಬೇಕಂತ. ಇಷ್ಟು ದಿನ ಆಯಿತು ಅವರು ದಡಿಯ ಸುಗರು ಕೊಟ್ಟರು, ಅವರು ಅಷ್ಟೇ ಆಯಿತು ಸರ್, ಯಾರು ಬರ್ತಾ ಇಲ್ಲ. ಅವರು ಹೊಸಬರು ಬರಬೇಕು. ಹೊಸಬ್ರು ಯಾರು ಬರಬೇಕು? PV ರಾಜಗೋಪಾಲ್ ಸರ್, ಅವರು ಒಳ್ಳೇದು ಮಾಡ್ತಾ ಇದ್ದಾರೆ. ಯಾಕೆ ಅವರೇ ಯಾಕೆ ಬರಬೇಕು, ಒಳ್ಳೇದು ಮಾಡ್ತಾ ಇರೋದು ಅಂತ ಮಾತ್ರಕ್ಕೆ ಬರಬೇಕಾ? ಇಲ್ಲ ಸರ್, ಅದು ಜನಗಳಿಗೆ ಅನಿಸ್ಬೇಕು, ಅದು ಅನಿಸ್ಬೇಕು ಅಂದರೆ ಬರಬೇಕು ಸರ್. ಬರಬೇಕಂದ್ರೆ ಹೈಕಮಾಂಡ್ ಹೆಂಗಿರುತ್ತೆ, ಟಿಕೆಟು ಯಾರಿಗೂ ಕನ್ಫರ್ಮ್ ಆಗಿಲ್ಲ ಸರ್. ಅದು ಏನಾಗುತ್ತೆ, ಜನಗಳು ಹೆಂಗೆ ಒಲಿಸ್ಕೊಂತೀವೋ ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ ಸರ್. ಜನಗಳು ಯಾರ ಮೇಲೆ ತೀರ್ಪು ಕೊಡ್ತಾರೋ ಅದು ಗೊತ್ತಿಲ್ಲ ಇನ್ನು. ಟಿಕೆಟ್ ಕನ್ಫರ್ಮ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್. ಜನಗಳು ಫಸ್ಟ್ ಸೇವೆ ನೋಡ್ತಾರೆ ಸರ್. ಸೇವೆ ನೋಡಾದ್ಮೇಲೆ
ಅದು ಜನಗಳು ಬೈಕೆ ಏನಾಗುತ್ತಾ ತೀರ್ಪು ಏನಾಗುತ್ತಾ ಅವಾಗ ಅದು ಗೊತ್ತಾಗುತ್ತೆ ಸರ್. ಇವಾಗ ಒಳ್ಳೇದು ಮಾಡ್ತಾ ಇದ್ದಾರೆ, ಉಚಿತ ಸೇವೆ ಆಗಲಿ, ಟ್ರಸ್ಟ್ಗಳು ಆಗಲಿ, ಯಾವುದೇ ಆಗಲಿ ಸರ್, ಜನಕ್ಕೆ ಮನಸ್ಸಿಗೆ ಹಿಡಿಸ್ಬೇಕು ಸರ್. ಅದು ಅದಕ್ಕಾಗಿ ಟಿಕೆಟ್ ಇಲ್ಲಿವರೆಗೂ ಹಿಡಿಸಿಲ್ವಾ? ಹಿಡಿಸಿದಾರೆ ಸರ್, ಹಿಡಿಸಿದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ತೀರ್ಪು ನಮ್ಮ ಕೈಯಲ್ಲಿಲ್ಲಲ್ಲ ಸರ್, ಮೇಲೆಯಿಂದ ಬರಬೇಕು. ಜನಸೇವೆ ಯಾರು ಮಾಡ್ತಾರೋ ಅವ್ರಿಗೆ ಟಿಕೆಟ್ ಸರ್. ಇವಾಗ ರಾಜಗೋಪಾಲ್ ಸರ್ ಮಾಡ್ತಾ ಇದ್ದಾರೆ, ಅದೇ ಮಾಡ್ತಾ ಇದಾರೆ ಸರ್. ನನ್ನ ಅನುಭವದ ಪ್ರಕಾರ ಅವ್ರಿಗೆ ಜನಸೇವೆ ಮಾಡೋ ಇದಿದೆ ಸರ್, ಆಸಕ್ತಿ ಇದೆ, ಆಸಕ್ತಿ ಇದೆ. ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ರೆ ಚೆನ್ನಾಗಿ ಅಂತ. ಸರಿ, ತಮ್ಮ ಹೆಸರು? ಆನಂದ್ ಅಂತೀವಿ. ಆನಂದ್ ಅವ್ರೆ, ತಾವೇನು ಹೇಳ್ತೀರಾ, ಯಾರ ಬಗ್ಗೆ ಏನು ಮಾತಾಡ್ತೀರಾ? ನೋಡಿ ಸರ್, ನೀವು ಹೇಳ್ದಂಗೆ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಹೌದು, ನಾವು ಇಷ್ಟು ದಿನ ತಪ್ಪು ಮಾಡ್ದಂಗೆ ಪ್ರತಿ ಸಾರಿ ತಪ್ಪು ಮಾಡ್ಕೊಂತಂದ್ರೆ ಕ್ಷೇತ್ರ ಅಭಿವೃದ್ಧಿ ಭಾಳ ಕುಂಠಿತವಾಗಿತ್ತು. ನಿಜ, ನಮ್ಮದೇ ಸರ್ಕಾರ ಇಟ್ಕೊಂಡು, ಬಿಜೆಪಿ ಸರ್ಕಾರ ಇಟ್ಕೊಂಡು ನಾವು ಕೇಳಿದಂಥ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ. ಹಂಗಾಗಿ ನಮಗೆ ಒಳ್ಳೆ ಎಜುಕೇಟೆಡ್ ಆಗಿ ಜನಸಾಮಾನ್ಯ ಸ್ಪಂದನೆ ಆಗ್ತಾ ಇರೋ ಒಂದು ವ್ಯಕ್ತಿ ಅಂದರೆ ನಮ್ಮ ಪಿ ವಿ ರಾಜಗೋಪಾಲ್ ಅವರು. ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ, ಹೈಕಮಾಂಡ್ ಸಮೇತ ಅವ್ರಿಗೆ ಬೆಂಬಲ ಕೊಟ್ಟು ಬಿಜೆಪಿ ಟಿಕೆಟ್ ಕೊಡಬೇಕಂತ ನಾವು ಕೇಳ್ಕೊಂತೀವಿ. ಕ್ಷೇತ್ರ ಉದ್ದಾರ ಆಗ್ಬೋದು ಭವಿಷ್ಯದಲ್ಲಿ? 100% ಆಗುತ್ತೆ, 100%. ಒಳ್ಳೆ ಎಜುಕೇಟೆಡ್ ಇದ್ದಾರೆ, ಒಳ್ಳೆ ನಾಲೆಜ್ ಇದೆ. ಆಲ್ರೆಡಿ ಅವರು ಒಂದು ಗೌರ್ಮೆಂಟ್ಗೆ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ 15 ವರ್ಷಗಟ್ಟಲೆ. ಆದ್ದರಿಂದ ಅವ್ರಿಗೆ ಕೊಟ್ಟರೆ ನಮ್ಮ ಕ್ಷೇತ್ರ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಅಭಿಪ್ರಾಯ ಪಡ್ತೇವೆ. ತಮ್ಮ ಹೆಸರು? ಸರ್, ನಮ್ಮ ಹೆಸರು ರಾಘವೇಂದ್ರ ಸಿದ್ದಾಪುರ ಅಂತೇಳಿ. ಹೇಳಿ ಸರ್ ರಾಘವೇಂದ್ರ ಅವರೇ. ಸರ್, ಇಲ್ಲಿ ಕ್ಷೇತ್ರದ ಜನರು ಏನು ಮಾಡ್ತಾಯಿದ್ದಾರೆ ಅಂದರೆ, ಎಲ್ಲರೂ ಈ ಕಡೆ ಯಾವುದೇ ಪಕ್ಷದ ಹಿಡಿದರೂ ಸಹ ಹೊಸಬ್ರನ್ನ ಬಯಸಕೊಂಡಾರ. ಬಟ್ ಹೊಸಬ್ರು ಬಂದಾಗಲಿಂದ ಹೊಸ ಹೊಸ ಕೆಲಸಗಳು ಆಗ್ತವೆ ಅಂತ ಅಭಿಪ್ರಾಯ ಇದೆ. ಆ ಜನರ ಅಭಿಪ್ರಾಯ ನಮ್ಮ ಇವರು ಪಿ ವಿ ರಾಜಗೋಪಾಲ್ ಸರ್ ನಿರಾಸೆ ಮಾಡದೆ ಎಲ್ಲ ಆಸೆಗಳನ್ನು ಈಡೇರಿಸ್ತಾರೆ. ಈಗಂತ ನಮ್ಮ ಉದ್ದೇಶಪೂರ್ವಕ ಹೇಳ್ಬೇಕಂತಂದ್ರೆ, ಎಲ್ಲ ಯುವಕರಿಗೂ ಪಿ ವಿ ರಾಜಗೋಪಾಲ್ ಸರ್ ಹೆಸರುವಾಸಿಯಾಗಿದ್ದಾರೆ. ಇವರು ಪಿ ವಿ ರಾಜಗೋಪಾಲ್ ಸರ್ ಏನಂದ್ರೆ, ಮುಂದಿನ 2023 ಚುನಾವಣೆಯಲ್ಲಿ ಗೆದ್ದು ಒಳ್ಳೆ ಹೆಸರು ಮಾಡ್ಕೊಂಬರಕ್ಕೆ ನಾವು ಜೊತೆಗಿರ್ತೀವಿ. ಯಾಕಂದರೆ ಯಾವುದೇ ತರಹ ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಹೊಸ ಹೊಸ ಯೋಜನೆಗಳು ಬಂತಂದರೆ ನಾವೊಂದು ಏನಿಲ್ಲಂದ್ರೆ ಪ್ರತಿ ಹಳ್ಳಿಯಲ್ಲಿ 4-5 ಜನ ಹೊಸ ಒಂದು ಯೂತ್ ಟೀಮ್ ಮಾಡಿ ಆ ಯೋಜನೆಗಳನ್ನು ಜನರು ಮನೆ ಬಾಗಿಲು ಮುಟ್ಟಿಸೋವರೆಗೂ ನಾವು ಆ ಪಿ ವಿ ಆರ್ ಸರ್ ಕಡೆಯಿಂದ, ಅಂದರೆ ರಾಜಗೋಪಾಲ್ ಸರ್ ಕಡೆಯಿಂದ ನಾವು ಆ ಕೆಲಸವನ್ನು ಮಾಡಿ ಜನರಿಗೆ ಅದು ಸ್ಕೀಮ್ಗಳನ್ನ ಯೋಜನೆಗಳನ್ನು ಮನೆವರೆಗೂ ತಲುಪಿಸ್ತೀವಿ. ಅದು ಏನಪ್ಪ ಅಂದರೆ, ಈಗ ಸರ್ ಒಳ್ಳೆ ಉದ್ದೇಶ ಇಟ್ಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ. ಅದು ಆ ಉದ್ದೇಶಗಳನ್ನು ನಮಗೆ ಇಚ್ಛೆ ಅಂದರೆ ಇಷ್ಟ ಹಾಕಿಸಿ ನಾವು ಸರ್ ಜೊತೆ ತಿರುಗಾಡ್ತಾ ಇದ್ದೀವಿ. ಸರ್ ಜೊತೆ ಒಂದು ಏನಿಲ್ಲಾಂದ್ರೆ ಒಂದು 5-6 ತಿಂಗಳಿಂದ ನಾವು ಜೊತೆಲ್ಲೇ ಇದ್ದೀವಿ. ಸರ್ ಒಳ್ಳೆ ಮನುಷ್ಯರು, ಆಮೇಲೆ ಒಳ್ಳೊಳ್ಳೆ ಕಾರ್ಯಗಳು ಎಲ್ಲ ಇದರಲ್ಲೂ ವಿಚಾರದಲ್ಲೂ ಉತ್ತಮವಾಗಿ ಇದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ 2023 ಗೆದ್ದು ಬಂದರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅಂತೇಳಿ ನಮ್ಗೆ ಅನಿಸಿದೆ. ಮುಂದಿನ ದಿನಗಳ ಬಿಜೆಪಿ ಯಾರಿಗೆ ಟಿಕೆಟ್ ಕೊಡಲಿ, ಇವರಿಗೆ ಕೊಡಲಿ ಅಂತ ನಾವೇನು ಇದು ಮಾಡೋಂಗಿಲ್ಲ. ಬಟ್ ನಮ್ಮ ಅಭಿಪ್ರಾಯ ಏನಪ್ಪ ಅಂದ್ರೆ, ಪಿ ವಿ ರಾಜಗೋಪಾಲ್ ಸರ್ ಕೊಟ್ಟರೆ ಒಳ್ಳೆ ಸಮುದಾಯಗಳನ್ನು ಎಲ್ಲ ಸಮುದಾಯಗಳನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ಈಗ ಇದು ಇವರು ಈ ಕ್ಯಾಸ್ಟು ಈ ಕ್ಯಾಸ್ಟ್ ಅಂತೇಳಿ ಭೇದ ಭಾವ ಮಾಡೋರು ಅವ್ರು ನಮಗೆ ಕಂಡು ಬಂದಿಲ್ಲ ಇದುವರೆಗೂ, ಆದರೂ ಮುಂದೂ ಕಂಡು ಬರಲ್ಲ ಅಂತೇಳಿ ನಮ್ಗೆ ಗೊತ್ತಾಗ್ಬಿಡ್ತು. ಒಳ್ಳೆ ಸಮುದಾಯವನ್ನು ಎಲ್ಲ ಸಮುದಾಯಗಳನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. 2008 ಇದು ಮೀಸಲಾತಿ ಕ್ಷೇತ್ರ ಬಂತು. ಅವಾಗ ಮಾದಿಗ ಸಮಯಕ್ಕೆ ಸಂಬಂಧಪಟ್ಟಂಗೆ ಒಬ್ಬರಿಗೆ ಕೊಟ್ಟರು. ಆಮೇಲೆ 2012-13 ಬಂತು ಒಂದು ಲಂಬಾಣಿ ಅಂದರೆ ಆ ಜನಾಂಗದವ್ರಿಗೆ ಮೀಸಲಾತಿ ಕ್ಷೇತ್ರ ಅಂತೇಳಿ ಅವ್ರಿಗೂ ಕೊಟ್ಟರು. ಆಮೇಲೆ 2018 ಸಹ ಮಾದಿಗ ಜನಾಂಗದವ್ರಿಗೆ ಕೊಟ್ಟರು. ಈ ಸತಿ ಏನಪ್ಪ, ಯಾವುದೋ ಸಮುದಾಯದಿಂದ ಹೊಸಬ್ರು ಬಂದರೆ ಹೊಸಬ್ರಿಗೆ ಕೊಡೋಣ, ಒಂದು ಸಮುದಾಯನೂ ಚೇಂಜ್ ಮಾಡೋಣ, ಹೊಸಬ್ರನ್ನ ಮಕಾನು ಚೇಂಜ್ ಮಾಡೋಣ ಅಂತೇಳಿ ಒಂದು ಆಸೆ ಎಲ್ಲರಿಗೂ ಉದ್ದೇಶವಾಗಿ ಎಲ್ಲರ ಮನಸ್ಸಿನಾಗ ಐತಿ. ಇನ್ನೊಮ್ಮೆ ಏನಪ್ಪ ಅಂದರೆ, ಪಿ ವಿ ರಾಜಗೋಪಾಲ್ಗೆ ಟಿಕೆಟ್ ಕೊಟ್ಟರೆ ಗೆದ್ದು ಬರೋದಂತೂ ಪಕ್ಕ. ನಾವಂತೂ ಕಷ್ಟಪಟ್ಟು ಗೆಲ್ಲಿಸ್ತೀವಿ. ಮುಂದೆ ಬಂದಂಥ ಎಲ್ಲ ಯೋಜನೆಗಳನ್ನು ಜನರಿಗೆ ನಾವು ಯೂತ್ ಏನೈತಿ ಮುಟ್ಟಿಸಿ ಒಳ್ಳೆ ಕೆಲಸಗಳು ಮಾಡ್ತೀವಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ವೀರಭದ್ರಗೌಡ ಸರ್. ಹೇಳಿ ವೀರಭದ್ರಗೌಡ್ರೆ. ಇಲ್ಲಿ ಇದು ಕನಕಗಿರಿ ಕ್ಷೇತ್ರ, ಬಿಜೆಪಿ ಪ್ರಾಬಲ್ಯ ಕ್ಷೇತ್ರ ಸರ್. ಇಲ್ಲಿ ಯಾವಾಗಲೂ ಬಿಜೆಪಿನ ಇರೋದು. ಈಗೇನಪ್ಪ ನಮಗೆ ಅಂದರೆ ಇಂಪಾರ್ಟೆಂಟ್, ಈಗ MLA ಅವರು ಅಷ್ಟೊಂದು ಕೆಲಸಗಳು ಸರಿಯಾಗಿ ಮಾಡಿಲ್ಲ, ಬಿಜೆಪಿ ನಡೆಯೋಕೆ ಸ್ವಲ್ಪ ಇದೈತೆ. ಈಗೇನಪ್ಪ ನಮಗೆ ಹೊಸಬ್ರು ಬೇಕು ಈ ಕ್ಷೇತ್ರದ. ಹೊಸಬ್ರು ಅಂದರೆ ಇವರು ರಾಜಗೋಪಾಲ್ ಸರ್ ಎಜುಕೇಟೆಡ್ ಇದ್ದಾರ, ಆಮೇಲೆ ಚೆನ್ನಾಗಿ ಎಲ್ಲ ಕ್ಷೇತ್ರದಾಗ ಈಗ ಎಲ್ಲ ತಿರುಗಾಡ್ಯಾರ, ಎಲ್ಲ ಕ್ಷೇತ್ರಗಳಿಗೆ ಜನರಿಗೂ ಪರಿಚಯ ಇದಾರ. ಇವರಿಗೆ ಟಿಕೆಟ್ ಆಯ್ತಪ್ಪ ಅಂದ್ರೆ ಇವ್ರು 100% ವಿನ್ ಆಗ್ತಾರೆ. ಆಮೇಲೆ ಕೆಲಸಗಳನ್ನು ಮಾಡೋಂಥ ವ್ಯಕ್ತಿ ಇವರು, ಟಿಕೆಟ್ ಇವರಿಗೆ ಕೊಡ್ಬೇಕಂತೇಳಿ ನಮ್ಮ ಆಶೆ. ಆಮೇಲೆ ನಮ್ಮದು BJP ಅಜೆಂಡಾ ಸರ್, ನಮ್ಮ ನರೇಂದ್ರ ಮೋದಿ ಅವರು ಇವರಿಂದ ಪ್ರತಿಯೊಂದು ಯುವಕರ ಸಮಿತಿಗೆ BJP ಬಿಟ್ಟು ಬೇರೆ ಮಾಡಲ್ಲ. ಅದಕ್ಕೆ ಒಂದು ಸೂಕ್ತ ಅಭ್ಯರ್ಥಿಯನ್ನು ಕೊಡ್ಬೇಕು ನಮಗೆ BJP ಪಕ್ಷದಿಂದ. ಒಂದು ಒಳ್ಳೆಯ ಸೂಕ್ತವಾದ ವ್ಯಕ್ತಿನ ಹೊಸಬ್ರನ್ನ ಕೊಟ್ಟರೆ ಮಾತ್ರ ನಮ್ಮ ಕ್ಷೇತ್ರದಲ್ಲಿ BJP ವಿನ್ ಆಗ್ತಕ್ಕಂಥ ಚಾನ್ಸ್ ಭಾಳ ಐತೆ ಸರ್.
ಒಟ್ಟಿನಲ್ಲಿ ಪಿ ವಿ ಆರ್ಗೆ ಕೊಡ್ಬೇಕು. ಪಿ ವಿ ಆರ್ ನಮಗೆ ಅನ್ಸಿದ ಮಟ್ಟಿಗೆ ಯಾರು ಅಂತ ಆಯ್ಕೆ ಮಾಡಿದ್ರೆ ಪಿ ವಿ ಆರ್ ರಾಜಗೋಪಾಲ್ ಸರ್ ಕೊಟ್ರೆ ಚೆನ್ನಾಗಿರುತ್ತೆ, 100% ಗೆಲ್ತಾರೆ. ಗೆಲ್ತಾರೆ, ಒಂದು ಸೀಟ್ ಪ್ಲಸ್ ಆಗುತ್ತೆ. ಪ್ಲಸ್ ಆಗುತ್ತೆ. ಓಕೆ ತಾವ್ ಸರ್. ನಮಸ್ಕಾರ. ನಮಸ್ಕಾರ. ವಿರೂಪಾಕ್ಷ ಅಂತಂದು ಹಲಸಮುದ್ರ ಗ್ರಾಮದವರು ಹೇಳಿ ಸರ್. ನಮ್ಮದು ಕನಗಿರಿ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿರೋದ ಕಾರಣ ನಮ್ಮ ಮೀಸಲು ಕ್ಷೇತ್ರ ಮೀಸಲಾಗಿ ಉಳಿದ್ಬಿಟ್ಟದೆ ಅಂತ ನಮ್ಮ ಭಾವನೆ. ಯಾಕಂದ್ರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ. ಯಾಕಂದ್ರೆ ನಮ್ಮ ಬಿ ಜೆ ಪಿ ಸರ್ಕಾರದ ಕೆಲಸಗಳು ಅಲ್ಲಿ ವಿಧಾನಸಭೆಯಲ್ಲಿ ಆಗ್ತಾ ಹೊರತು ಇಲ್ಲಿ ಅನುಷ್ಠಾನ ಆಗಿಲ್ಲ. ಓಕೆ. ಯಾಕಂತಂದರೆ ನಮ್ಮ ಕನಗಿರಿ ಕ್ಷೇತ್ರ ಮಾದರಿ ಕ್ಷೇತ್ರವಾಗಿ ಮಾಡ್ತೀವಿ ಅಂತಂದು ನಮ್ಮ ಹಿರಿಯ ಮುಖಂಡರುಗಳು ಇಲ್ಲಿ ಬಂದಾಗ ಚುನಾವಣಾ ಸಭೆಯಲ್ಲಿ ವಿಶ್ವಾಸ ಮಾತು ಹೇಳಿ ಅದನ್ನ ಕಾರ್ಯಗತ ಮಾಡಿಲ್ಲ. ಆದ ಕಾರಣ ನಮ್ಮ ಕ್ಷೇತ್ರದಲ್ಲಿ ಹೊಸಮುಖಿಗೆ ಆದ್ಯತೆ ಕೊಡಬೇಕಂತಂದು ಪ್ರತಿಯೊಬ್ಬ ನಿಜವಾದ ಕಾರ್ಯಕರ್ತನ ಆಶೆಯಾಗಿದೆ. ಯಾಕಂದರೆ ನಮ್ಮ ಕ್ಷೇತ್ರ 2018 ಕರ್ನಾಟಕ ಚುನಾವಣಾ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರುವಂಥ ಕ್ಷೇತ್ರವಾಗಿ ಜನ ತನು ಧನ ಮನವನ್ನು ಅರ್ಪಣೆ ಮಾಡಿದ್ದಾರೆ. ಇಡೀ ಚುನಾವಣಾ ಇತಿಹಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ವಿಷಯ. ಯಾಕಂತಂದರೆ ಜನ ನೆಲ್ಲು ಬೆಳೆದ್ರೆ ನೆಲ್ಲು ಇನ್ನೊಂದು ಏನನ್ನು ಹೊಲದಲ್ಲಿ ತಮ್ಮ ಶಕ್ತಿ ಏನೈತೆ ಆ ಶಕ್ತಿಯನ್ನು ಈ ಭಾಗಕ್ಕೆ ಮತ್ತು ಈ ಕ್ಷೇತ್ರಕ್ಕೆ ಆ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಕೊಟ್ಟು ಶ್ರೇಯಸ್ಸು ಕಾರ್ಯಕರ್ತರಿಗೆ ಸ್ವಲ್ಪ ಆ ಥರ ಕೆಲಸ ಮಾಡಿ ಇವತ್ತೇನಾಗೈತೆ ಅಂದರೆ ನಿರ್ಗತಿಕರು ಗುಳಿ ಹೋಗ್ತಾರಂತ ಎಂಬ ಪರಿಸ್ಥಿತಿ ಏನಾಗುತ್ತಿಲ್ಲ. ಅದೇ ಸಂದರ್ಭ ನಿಜವಾಗಿ ಕಾರ್ಯಕರ್ತರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ನಮ್ಮ ಬಿ ಜೆ ಪಿ ಸಂಘಟನೆಯಲ್ಲಿ ಮತ್ತು ಕ್ಷೇತ್ರದಲ್ಲಿ ಇದೆ. ಅದನ್ನು ತೊಲಗಿಸ್ಬೇಕಂತಂದರೆ ಎಲ್ಲ ಅಭಿಪ್ರಾಯ ನಿಜವಾದ ಕಾರ್ಯಕರ್ತನ ಅಭಿಪ್ರಾಯ ಹೊಸಮುಖ ಹೊಸ ಆದ್ಯತೆ ಅಂದ್ಕೊಟ್ರೆ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗುತ್ತಪ್ಪ ಎಂಬ ಒಂದು ಆಶೆ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪಿ ವಿ ರಾಜಗೋಪಾಲ್ ಸರ್ ನಮ್ಮ ಕ್ಷೇತ್ರದ ಚಿರಪರಿಚಿತರಾಗಿದ್ದಾರೆ. ಅವರು ಜನಮಾಸದಲ್ಲಿ ಈಗ ಎಲ್ಲ ಜನರಲ್ಲಿ ಬಾಯಲ್ಲಿ ನುಡಿಯಕೊಂಡಿದ್ದಾರೆ. ಅವ್ರು ಬಂದರೆ ಚೆನ್ನಾಗಿರ್ತಾರಪ್ಪ. ನಮ್ಮ ನೆರೆಹೊರೆಯ ಜಿಲ್ಲಾದವರು ಮೊದಲಿಂದ ಈಗ ನಮ್ಮ ಕ್ಷೇತ್ರದಲ್ಲಿ ಪರಿಚಿತರಂತಂದು ಹೊಸ ಮಕ್ಕಳಿಗೆ ಆದ್ಯತೆ ಕೊಡ್ಬೇಕಂತಂದು ಅವ್ರ ಹೆಸರು ಪ್ರಚಲಿತ ಇದ್ದಾರೆ. ಹೈಕಮಾಂಡ್ ಇದನ್ನು ಗಮನಿಸಿ ರಾಜ್ಯ ಸರ್ಕಾರ ರಾಜ್ಯದ ಮತ್ತು ಕೇಂದ್ರದ ತಂಡ ಇದನ್ನು ಹೆಚ್ಚಿಗೆ ವಿಶೇಷವಾಗಿ ಪಿ ವಿ ಆರ್ಗೆ ಕೊಟ್ಟರೆ ಇದು ಕ್ಷೇತ್ರದ ಅಭಿವೃದ್ಧಿ ಮತ್ತು ಕ್ಷೇತ್ರ ಕಮಲ ಹೂವು ಅರಳುತ್ತೆ ಅಂತಂದು ನನ್ನ ಆಶೆ. ಥ್ಯಾಂಕ್ ಯು ಸರ್. ಧನ್ಯವಾದ.